ಇಂದಿನ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಎಂಕೆ ಶ್ರೀಧರ್ ಅವರು, ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಾದ ಶ್ರೀ ಪ್ರದೀಪ್ ಅವರು, ಹೈಯರ್ ಎಜುಕೇಷನ್ ಕೌನ್ಸಿಲ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತಹ ಶ್ರೀ ಗೋಪಾಲ್ ಕೃಷ್ಣ ಜೋಶಿ ಅವರು, ಆನರಬಲ್ ವೈಸ್ ಚಾನ್ಸಲರ್ಸ್ ಪ್ರೊಫೆಸರ್ ಜಾಫೆಟ್ ಅಂಡ್ ಪ್ರೊಫೆಸರ್ ಕೆಂಪರಾಜು, may I call upon the Scouts and Guides Commissioner, Shri P.G.R. Sindhya, to kindly come on the dais. Chappalu kattiya mukato ganyaralu ahvanisabekendu korutunu. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅ ಸ್ಪ್ಲೆಂಡೆಡ್ ಮಾರ್ನಿಂಗ್ ಎವ್ರಿವನ್ ಅಂಡ್ ಅ ಗ್ರ್ಯಾಂಡ್ ವೆಲ್ಕಮ್ ಟು ದ ಟೀಚರ್ಸ್ ಡೇ ಸೆಲೆಬ್ರೇಷನ್ ಆನ್ ದಿಸ್ ಈವೆಂಟ್ಫುಲ್ ಡೇ, ದ 5th of September 2020, ಇನ್ ಕಾಮೆಮೊರೇಷನ್ ಆಫ್ ಅ ಗ್ರೇಟ್ ಟೀಚರ್ ಆಫ್ ಇಂಡಿಯಾ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಸ್ವತಂತ್ರ ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿಯೂ ಹಾಗೂ ಎರಡನೇ ರಾಷ್ಟ್ರಪತಿಯಾಗಿದ್ದ ಕಾರ್ಯನಿರ್ವಹಿಸಿದಂತಹ ಮಹಾನ್ ಶಿಕ್ಷಕ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಗೌರವಾರ್ಥವಾಗಿ ಹಾಗೂ ಅಸಂಖ್ಯ ಮಕ್ಕಳ ಭವಿಷ್ಯವನ್ನು ರೂಪಿಸಿ ಸುಂದರ ಸಮಾಜವೆಂಬ ತೋಟದ ನಿರ್ಮಾಣ ಮಾಡುತ್ತಿರುವ ಶಿಕ್ಷಕರು ರಾಜ್ಯಕ್ಕೂ ಹಾಗೂ ರಾಷ್ಟ್ರಕ್ಕೂ ನೀಡುತ್ತಿರುವ ಅಪಾರ ಸೇವೆಯ ಹಿನ್ನೆಲೆಯಲ್ಲಿ ಘನ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಸಚಿವರು, ಐಟಿಬಿಟಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು ಅವರ ಮಾರ್ಗದರ್ಶನದಲ್ಲಿ ಕಾಲೇಜು ಶಿಕ್ಷಣ ಹಾಗೂ ತಾಂತ್ರಿಕ ಇಲಾಖೆಯ ಇಂದಿನ ಶಿಕ್ಷಕ ದಿನಾಚರಣೆಯನ್ನು ಏರ್ಪಡಿಸಲಾಗಿದೆ. ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಆಡಿಯನ್ಸ್ ಫಾರ್ ದ ಪಾಸಿಟಿವ್ ಇನಿಷಿಯೇಟಿವ್ ಟೇಕನ್ ಬೈ ದ ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡರ್ ದ ಡೈನಾಮಿಕ್ ಲೀಡರ್ಶಿಪ್ ಆಫ್ ಅವರ್ ಬಿಲಾವೆಡ್ ಚೀಫ್ ಮಿನಿಸ್ಟರ್ ಅಂಡ್ ಆರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಇಂದಿನ ಕಾರ್ಯಕ್ರಮದ ಶುಭಾರಂಭ ಪ್ರಾರ್ಥನೆಯೊಂದಿಗೆ ಹಾಡುವವರು ಮಹಾರಾಣಿ ಕಲಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ಪ್ರಸಿದ್ಧ ಸಂಗೀತ ವಿದ್ವಾಂಸರು, ಕೆಂಪೇಗೌಡ ಅವಾರ್ಡಿ, ಅರ್ಜುನ ಅವಾರ್ಡಿ ಆದಂತಹ ಕನ್ನಡ ಪ್ರಾಧ್ಯಾಪಕರು ಡಾಕ್ಟರ್ ನಾಗೇಂದ್ರ ಶಾಸ್ತ್ರಿ ಅವರು. ಗುರುವಿನ ಗುಲಾಮನಾಗುವ ತನಕ
ದೊರೆಯದಣ್ಣ ಮುಕುತಿ ಏ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ಪರಿ ಪರಿ ಶಾಸ್ತ್ರವನೋದಿದರಿಲ್ಲ ಪರಿ ಪರಿ ಶಾಸ್ತ್ರವನೋದಿದರಿಲ್ಲ ವ್ಯರ್ಥವಾಯಿತು ಯುಗುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ಧಾರುಣಿಯನು ತಾ ಆಳಿದರಿಲ್ಲ ಶರೀರ ಸುಖವನ್ನು ತ್ಯಜಿಸಿದರಿಲ್ಲ ದಾರುಣಿಯನು ತಾ ಆಳಿದರಿಲ್ಲ ಶರೀರ ಸುಖವನ್ನು ತ್ಯಜಿಸಿದರಿಲ್ಲ ಮಾರ ಜನಕ ಶ್ರೀ ಪುರಂದರ ವಿಠಲನ ಅತ್ಯಂತ ಶ್ರದ್ಧಾ ಹಾಗೂ ಭಕ್ತಿಯಿಂದ ಹಾಡಿದಂತಹ ಡಾಕ್ಟರ್ ನಾಗೇಂದ್ರ ಶಾಸ್ತ್ರಿಯವರಿಗೆ ಎಲ್ಲರ ಪರವಾಗಿ ವಂದನೆಗಳು. ಈಗ ನಾಡಗೀತೆ ಹಾಡಲಿದ್ದಾರೆ ಮಹಾರಾಣಿ ಕಲಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದ ಸಂಗೀತ ವಿಭಾಗದ ವಿದ್ಯಾರ್ಥಿನಿಯರು. ದಯವಿಟ್ಟು ಎಲ್ಲರೂ ಎದ್ದು ನಿಂತಬೇಕೆಂದು ಕೋರುತ್ತೇನೆ. Thank you.
ಈಗ ರೈತರ ಪರಿಶ್ರಮವನ್ನು ಗುರುತಿಸಿ ರೈತ ಗೀತೆ ಅತ್ಯಂತ ಭಕ್ತಿಯುತವಾಗಿ ಹಾಗೂ ಶ್ರದ್ಧಾಪೂರ್ವಕವಾಗಿ ನಾಡಗೀತೆ ಹಾಗೂ ರೈತ ಗೀತೆಯನ್ನು ಹಾಡಿದಂತಹ ಮಹಾರಾಣಿ ಕಲಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ಈಗ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯಕ್ಕೆ ಸೇರಿರುವ ಸಂಗೀತ ವಿಭಾಗದ ವಿದ್ಯಾರ್ಥಿನಿಯರಿಗೂ ಹಾಗೂ ಉತ್ತಮವಾಗಿ ನಿರ್ದೇಶಿಸಿದಂತಹ ಡಾಕ್ಟರ್ ನಾಗೇಂದ್ರ ಶಾಸ್ತ್ರಿ ಅವರಿಗೂ ಎಲ್ಲರ ಪರವಾಗಿ ವಂದನೆಗಳು. ಮೇ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಇಂದಿನ ಭವ್ಯ ಶಿಕ್ಷಕರ ದಿನಾಚರಣೆಯಂದು ವೇದಿಕೆ ಮೇಲೆ ನೆರೆದಿರುವ ಗಣ್ಯರನ್ನು ಹಾಗೂ ಶಿಕ್ಷಕರ ಸಭೆಯನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ ಕಾಲೇಜು ಶಿಕ್ಷಣ ಹಾಗೂ ತಾಂತ್ರಿಕ ಇಲಾಖೆಯ ದಕ್ಷ ಆಯುಕ್ತರಾದ ಮಾನ್ಯ ಶ್ರೀ ಪ್ರದೀಪ್ ಅವರು. Teachers are the backbone of education system. True teachers are those who help us to think of ourselves, think for ourselves. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಮಾತುಗಳು, ಅವರ ನುಡಿಗಳು. ಜೀವನದಲ್ಲಿನ ಅತಿ ದೊಡ್ಡ ಕಾಣಿಕೆ ಎಂದರೆ ಸ್ವತಂತ್ರವಾಗಿ ಆಲೋಚಿಸುವ ಸಾಮರ್ಥ್ಯ. ಇದನ್ನು ವಿದ್ಯಾರ್ಥಿಗಳಿಗೆ ಬಳುವಳಿಯಾಗಿ ನೀಡುವ ಶಿಕ್ಷಣ ವೃತ್ತಿಯನ್ನು ಇಂದು ನಾವು ಸಂಭ್ರಮದಿಂದ ಗೌರವಿಸುತ್ತಿದ್ದೇವೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಇಂದು ಇಡೀ ದೇಶದಲ್ಲಿ ಜಾರಿಯಾಗ್ತಾ ಇದೆ. ಇದನ್ನು ರಾಜ್ಯದಲ್ಲಿ ಜಾರಿಗೊಳಿಸಲು ಅಗತ್ಯವಾದ ಕಾನೂನುಗಳನ್ನು ತಂದು ಅವಶ್ಯಕ ಸಂಪನ್ಮೂಲಗಳನ್ನು ಒದಗಿಸಲು ಸಿದ್ಧರಿವ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಲು ವಾಟ್ ಎವರ್ ಇಟ್ ಟೇಕ್ಸ್ ಅದನ್ನು ಒದಗಿಸಲು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಆಮೂಲಾಗ್ರ ಬದಲಾವಣೆಗಳನ್ನು ತಂದು ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಕಟಿಬದ್ಧರಾಗಿರುವ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು, ಪ್ರೇರಣಾದಂತಹ ರಾಜ್ಯದ ಸನ್ಮಾನ ಉಪಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಸಚಿವರೂ ಆದಂತಹ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಅವರನ್ನು ಸ್ವಾಗತಿಸುವಂತೆ ಉನ್ನತ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳನ್ನು ಕೇಳಿಕೊಳ್ಳುತ್ತೇನೆ. ಈ ದಿನದ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಿ
सभी के शोभे तरल आगमन उन्नत शिक्षण इलाखे प्रधान कार्यदर्शी श्रीजी कुमार नायक कार्यक्रम के आधार स्वागत कार्यक्रम आशय नुडी दिन महत्व बेक नूत राष्ट्रीय शिक्षण नीति अनुष्ठान स्वागत कुलपति प्रोफेसर केंपराज हार्दिकवागि स्वागत कर्नाटक राज्य उन्नत शिक्षा परिषद कार्यनिर्वाहक निर्देशक श्री गोपालकृष्ण जोशी सभ्य विशेष आह्वानितर उपस्थितर सभी ऋतुपूर्वक स्वागत भारत स्काउट्स एंड गाइड्स का सेक्रेटरी जनरल श्री पीजे सिंधिया सह सभी ऋतपूर्वक स्वागत राष्ट्रीय शिक्षण नीति अनुष्ठान केंद्र बिंदु शिक्षक अर्थपूर्ण गुणमट्ट शिक्षण कारणीभूत शिक्षक इंदिन समारंभ के हलू शिक्षण संस्थे प्रांशुपाल अध्यापक वृंद शिक्षक संघटने आगमें सभे आयोजित निम्मेलरिगागि ನಿಮ್ಮೆಲ್ಲರಿಗೂ ಆದರಪೂರ್ವದ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಪ್ರತಿನಿಧಿಗಳು ಮತ್ತು ಪತ್ರಕರ್ತರಿಗೂ ಹೃತ್ಪೂರ್ವಕವಾದ ಸ್ವಾಗತ ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಸ್ವಾಗತ ಕೋರಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರನ್ನು ಕುರಿತು ಗೌರವದ ಸ್ವಾಗತ ಸುಸ್ವಾಗತವನ್ನು ಬಯಸಿದಂತಹ ಕಾಲೇಜು ಶಿಕ್ಷಣ ಹಾಗೂ ತಾಂತ್ರಿಕ ಇಲಾಖೆಯ ದಕ್ಷ ಆಯುಕ್ತರಾದ ಮಾನ್ಯ ಶ್ರೀ ಪ್ರದೀಪ್ ಅವರಿಗೆ ಶುಭ ವಂದನೆಗಳು. ಇವರಿಗೂ ಸಹ ವೇದಿಕೆ ಮೇಲೆ ಉಪಸ್ಥಿತಿರುವ ಗಣ್ಯರ ಪರವಾಗಿ ಹಾಗೂ ಶಿಕ್ಷಕ ವೃಂದದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ವಾರ್ಮ್ ವೆಲ್ಕಮ್ ಟು ಆರ್ ಡೈನಮಿಕ್ ಕಮಿಷನರ್ ಶ್ರೀ ಪ್ರದೀಪ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ದಿವ್ಯ ಜ್ಯೋತಿಯನ್ನು ಬೆಳಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುತ್ತಾರೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎನ್ ಅಶ್ವಥ್ ನಾರಾಯಣ್ ಅವರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರು. The divine lighting of the land commemorating the inauguration of today's Teachers Day celebration. ಜೋರಾಗಿ ಚಪ್ಪಾಳೆ ತಟ್ಟಬಹುದಾ? May we have a big round of applause, audience? Thank you. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ. Can we hear it for our beloved teacher, Dr. Sarvapalli Radhakrishna?
Thank you, Honorable Deputy Chief Minister, for the divine lighting of the lamp, and thank you, dignitaries, for the honor. Iga Prastavika Nuri, Karnataka Sarkarada Unnata Shikshana Ilakhiya Nechina Pradana Karyadarshi Galadantaha Manya Shri B. Kumar Nayak Avarinda Prastavika Nuri. कार्यक्रम उद्घाटक कर्नाटक सरकार उप मुख्यमंत्री उन्नत शिक्षण आईटी बीटी विज्ञान तंत्रज्ञान सचिव डॉक्टर सी एन अश्वथ नारायण रवरे यूजीसी सदस्य शिक्षण नीतिया ड्राफ्ट समितियल्लि प्रमुख पात्र वहिसिदंतह प्रोफेसर एम के श्रीधर रवरे वेदिके मेले आसीनरागिरुवंतह बेंगळूरु विश्वविद्यालयगळ उपकुलपतिगळादंत श्रीयुत एम प्राजु रवरे श्रीयुत जाफेट रवरे उन्नत शिक्षण परिषत्तिन कार्यनिर्वाहक निर्देशकरादंत श्रीयुत गोपालकृष्ण जोशियवरे श्रीयुत प्रदीप रवरे श्री तरवार रवरे स्काउट्स एंड गाइड्सन राज्य मुख्यस्थरादंतु हिरिय राजकारणियादंत श्रीयुत पी जी आर सिंध्यारवरे नेरेदिरुवंत एल्ल स्नेहितरे पत्रकर्त मित्ररे शिक्षकर दिनाचरणेयन्न नावेल्लरू ई रीति अनुष्ठान माड्ता इरुवंतद्दु शिक्षक बंधुगळु ಸಮಾಜದ ಸೇವೆಗೆ ಸಮಾಜದ ನಿರ್ಮಾಣಕ್ಕೆ ಅವರು ಸಲ್ಲಿಸುತ್ತಾ ಇರುವಂಥ ಸೇವೆಯನ್ನು ಸಂಭ್ರಮಿಸುವುದಾಗಿದೆ ಗೌರವಿಸುವಂಥದ್ದಾಗಿದೆ ಹಾಗೂ ಅವರೆಲ್ಲರ ಏನು ತನು ಮನ ಧನಗಳ ಸೇವೆಯನ್ನು ನಾವು ಮತ್ತೊಮ್ಮೆ ಮನಃಪೂರ್ವಕವಾಗಿ ಗೌರವಿಸುವುದಾಗಿದೆ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾದಂಥ ನುಡಿಯನ್ನು ಮಾತಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿರುವಂಥದ್ದು ನಿಜವಾಗಿಯೂ ನನ್ನ ಅದೃಷ್ಟ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಈ ಹಿಂದೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಸುಯೋಗ ನಂದಾಗಿತ್ತು ಆಗಲಿಂದಲೂ ಶ್ರೀಯುತ ಪ್ರೊಫೆಸರ್ ಎಂ ಕೆ ಶ್ರೀಧರ್ ಅವರ ಒಡನಾಟ ನನಗೆ ದೊರಕಿತ್ತು ಅಲ್ಲಿ ಅವರು ನಮಗೆ ಜ್ಞಾನ ಆಯೋಗದ ಸದಸ್ಯರಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದರು ಹಾಗೆ ನನಗೆ ಇವತ್ತಿನ ದಿವಸ ಪ್ರತ್ಯಕ್ಷ ಗುರುಗಳ ಜೊತೆಯಲ್ಲಿ ಒಂದು ಶಿಕ್ಷಕರ ದಿನಾಚರಣೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿರುವಂಥದ್ದು ನಿಜವಾಗಿಯೂ ನನ್ನ ಸೌಭಾಗ್ಯ ಅಂತಲೇ ನಾನು ಭಾವಿಸ್ತಾ ಇದ್ದೇನೆ ಇಲ್ಲಿ ನೆರೆದಿರುವಂತಹ ರಾಜ್ಯಾದ್ಯಂತ ಉನ್ನತ ಶಿಕ್ಷಣ ವಲಯದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಶಿಕ್ಷಕ ಬಂಧುಗಳಿಗೆ 58ನೆಯ ಶಿಕ್ಷಕರ ದಿನಾಚರಣೆಯ ಶುಭಾಕಾಂಕ್ಷೆಗಳು ಭಾರತದ ರಾಷ್ಟ್ರಪತಿಗಳು ದೇಶಕಂಡ ಅಗ್ರಪಂಕ್ತಿಯ ಮೇಧಾವಿಗಳು ಆಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು 1962ರಿಂದ ಎಂದರೆ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿಗಳಾಗಿ ಅಧಿಕಾರ ಸ್ವೀಕರಿಸಿದ ಅಂದಿನಿಂದ ಶಿಕ್ಷಕರ ದಿನ ಎಂದು ಆಚರಿಸಲಾಗುತ್ತಿದೆ ಇದು ಸಮಾಜವನ್ನು ಮತ್ತು ರಾಷ್ಟ್ರವನ್ನು ಕಟ್ಟುವ ಅಧ್ಯಾಪಕರಿಗೆ ಗೌರವ ಸಲ್ಲಿಸುವ ದಿನ ರಾಷ್ಟ್ರದಲ್ಲಿ ಎಲ್ಲ ಚಟುವಟಿಕೆಗಳು ಕರೋನಾ ಆಘಾತದಿಂದ ಸ್ತಬ್ಧಗೊಂಡರೂ ಇದು ಮೊದಲನೇ ಸಾರಿ ನಾವು ಕೇಳ್ತಾ ಇದ್ದೀವಿ ಬಹುಶಃ ಇದೇ ಕೊನೆಯದು ಅಂತ ನಾವು ತಿಳ್ಕೊಳ್ಳೋಣ ಕರೋನಾ ಆಘಾತದಿಂದ ಸ್ತಬ್ಧಗೊಂಡರೂ ಬೋಧನೆ ಕಲಿಕೆಗಳು ರಾಷ್ಟ್ರ ನಿರ್ಮಾಣದ ಮೂಲಭೂತ ಚಟುವಟಿಕೆಗಳು ಮಾತ್ರ ನಿರಂತರವಾಗಿ ಮುಂದುವರೆದಿದ್ದಾರೆ ಇದೆಲ್ಲ ನಿಮ್ಮ ಕರ್ತವ್ಯ ಪ್ರಜ್ಞೆ ವಿದ್ಯಾರ್ಥಿಗಳ ಕುರಿತ ವಾತ್ಸಲ್ಯ ಮತ್ತು ವಿದ್ಯಾಭ್ಯಾಸದ ಕುರಿತ ಆಸಕ್ತಿಯ ಪರಿಣಾಮ ನಿಮಗೆ ಇಡೀ ಸಮಾಜದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಆನ್ಲೈನ್ ಶಿಕ್ಷಣವೇ ಇನ್ನು ಮುಂದೆ ಶಿಕ್ಷಣ ಕ್ಷೇತ್ರದ ಭವಿಷ್ಯವೇನೋ ಎನ್ನುವ ಆತಂಕ ಹಲವರಲ್ಲಿದೆ ಆದರೆ ಆನ್ಲೈನ್ ಶಿಕ್ಷಣ ವ್ಯವಸ್ಥೆಯಿಂದ ಅನೇಕ ಪ್ರಯೋಜನಗಳಿದ್ದರೂ ತಂತ್ರಜ್ಞಾನ ಅಧ್ಯಾಪಕರಿಗೆ ಪರ್ಯಾಯವಲ್ಲ ನಿಜವಾಗಿ ಇದು ಕೇವಲ ತಂತ್ರಜ್ಞಾನ ಮಾತ್ರ ಪ್ರಾಸೆಸ್ ಮಾತ್ರ ಆದರೆ ಅಲ್ಲಿ ಗುರುವನ್ನು ನಾವು ರಿಪ್ಲೇಸ್ ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ಳುವಂಥದ್ದು ನಿಜವಾಗಿಯೂ ತಪ್ಪಾಗ್ತದೆ ಇದು ಅಧ್ಯಾಪಕರಿಗೆ ಪರ್ಯಾಯವಲ್ಲ ಸಹಾಯಕ ಮಾತ್ರ ಎನ್ನುವುದು ಸತ್ಯ ಚಿಂತನೆ ನಡೆಸುವ ವಿಧಾನವನ್ನು ಸೃಜನಶೀಲತೆಯ ನೆರವಿನೊಂದಿಗೆ ಜ್ಞಾನ ರಾಶಿಯನ್ನು ಬೆಳೆಸುವುದನ್ನು ಮಾನವೀಯ ಸ್ಪರ್ಶದೊಂದಿಗೆ ಕಾರ್ಯತತ್ಪರರಾಗುವುದನ್ನು ಅಧ್ಯಾಪಕರುಗಳು ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಕಲಿಸಿಕೊಡಬೇಕೇ ಹೊರತು ಇವುಗಳನ್ನು ಆನ್ಲೈನ್ನಲ್ಲಿ ಸಂವಹನ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ವಿದ್ಯಾರ್ಥಿಗಳ ಪಾಲಿಗೆ ನೀವು ಮೌಲ್ಯಗಳ ಉತ್ಸಾಹದ ಮತ್ತು ರಚನಾತ್ಮಕ ಚಿಂತನೆಯ ಚಿಲುಮೆಗಳಾಗಿದ್ದೀರಿ
ನಿಮ್ಮ ವೃತ್ತಿಯ ಸ್ವರೂಪ ಬದಲಾಗಬಹುದು, ತಂತ್ರಜ್ಞಾನ ಬೆಂಬಲಿತವಾಗಬಹುದು, ಆದರೆ ಅದಕ್ಕೆ ಬದಲಾಗಿ ಮತ್ತಾವ ವ್ಯವಸ್ಥೆಯನ್ನು ತರಲು ಸಾಧ್ಯವಿಲ್ಲ. ಇದಕ್ಕೆ ಶತಮಾನಗಳ ವಿದ್ಯಾಭ್ಯಾಸದ ಇತಿಹಾಸವೇ ಸಾಕ್ಷಿ. ಇಂದು ಈ ಸಭೆಯಲ್ಲಿ ನಿಮ್ಮ ಮಾನವೀಯ ಮನೋಭಾವಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. COVID-19 ಸಾಂಕ್ರಾಮಿಕದ ದೆಸೆಯಿಂದ ರಾಜ್ಯದ ಜನ ನರಳುತ್ತಿದ್ದಾಗ ನೀವು ನಿಮ್ಮ ಒಂದು ದಿನದ ವೇತನವನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ದೇಣಿಗೆ ನೀಡಿ ಹೃದಯ ವೈಶಾಲ್ಯತೆಯನ್ನು ಪ್ರದರ್ಶಿಸಿದ್ದೀರಿ. ನಿಮ್ಮ ಹೃದಯವಂತಿಕೆ ಚಿರಸ್ಮರಣೀಯವಾದದ್ದು. ಈಗ ನಿಮ್ಮ ಮುಂದೆ ಮತ್ತೊಂದು ಸವಾಲಿದೆ. ಇತ್ತೀಚೆಗೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಿ ಘೋಷಿಸಲಾಗಿದೆ. ಕರ್ನಾಟಕ ರಾಜ್ಯ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನಗೊಳಿಸಿದ ಮೊದಲ ರಾಜ್ಯವಾಗಬೇಕು ಎನ್ನುವ ಮಹತ್ವಾಕಾಂಕ್ಷೆಯಿಂದ ನಾವು ಅದಕ್ಕೆ ಅಗತ್ಯವಾದ ಆಡಳಿತಾತ್ಮಕ ಮತ್ತು ಕಾನೂನಾತ್ಮಕ ತಿದ್ದುಪಡಿಗಳನ್ನು ಮಾಡಿಕೊಳ್ಳುತ್ತಿದ್ದೇವೆ. ಈ ನೀತಿಯ ಕರಡು ನಮ್ಮನ್ನು ತಲುಪಿದೊಡನೆ ಉನ್ನತ ಮಟ್ಟದ ಕಾರ್ಯಾಚರಣೆ ಸಮಿತಿಯೊಂದನ್ನು ರಚಿಸಲಾಗಿದೆ. ಈ ಸಮಿತಿಯ ಅಂತಿಮ ಶಿಫಾರಸಿಗಾಗಿ ಎದುರು ನೋಡುತ್ತಿದ್ದೇವೆ. ಅದು ಲಭ್ಯವಾದ ಕೂಡಲೇ ಹಂತ ಹಂತವಾಗಿ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರಾಜ್ಯದಲ್ಲಿ ಜಾರಿಗೊಳಿಸಲಿದ್ದೇವೆ. ಇದು ಯಶಸ್ವಿಯಾಗಬೇಕಾದಲ್ಲಿ ನೀವು ನಿಮ್ಮ ಪಾತ್ರದ ಮಹತ್ವವನ್ನು ಮನಗಂಡು ಕಾರ್ಯನಿರ್ವಹಿಸಬೇಕಾಗಿದೆ. ಪ್ರೊಫೆಸರ್ ಶ್ರೀಧರ್ ಅವರ ಕೊಡುಗೆಯನ್ನು ಇದಕ್ಕೆ ಈ ಸಂದರ್ಭದಲ್ಲಿ ನಾವು ಮನಃಪೂರ್ವಕವಾಗಿ ನೆನೆಯಬೇಕಾಗಿದೆ. ಅವರು ಕಳೆದ ಸಾಲಿನಲ್ಲೂ ಕೂಡ ನಮ್ಮ ಇಲಾಖೆಯ ಜೊತೆಗೆ, ಪ್ರಾಥಮಿಕ ಶಿಕ್ಷಣ ಇಲಾಖೆಯ ಜೊತೆಗೆ ಹಲವಾರು ಅವರು ವಿಶೇಷವಾದಂಥ ಪ್ರಯೋಗಗಳನ್ನು ನಾವು ಮಾಡಿದ್ದನ್ನು ಕಂಡಿದ್ದೇವೆ. ಅವುಗಳ ಛಾಪು ನಮ್ಮ ಹೊಸ ಶಿಕ್ಷಣ ನೀತಿಯಲ್ಲಿ ಕರ್ನಾಟಕದ ಛಾಪು ಮೂಡಿರುವಂಥದ್ದು ನಮಗೆ ನಿಜವಾಗಿ ಬಹಳ ಹೆಮ್ಮೆಯ ವಿಷಯ. ಗುಣಮಟ್ಟ, ನಾವೀನ್ಯತೆ ಮತ್ತು ಸಂಶೋಧನೆಗಳ ಆಧಾರದ ಮೇಲೆ ನೆಲೆ ನಿಂತಿರುವ ಈ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಅನುಗುಣವಾಗಿ ನಿಮ್ಮ ಅರ್ಹತೆಯನ್ನು, ಬೋಧನಾ ಪದ್ಧತಿಯನ್ನು ಮತ್ತು ಕೋರ್ಸ್ಗಳ ಸಂರಚನೆಯನ್ನು ನೀವು ರೂಪಿಸಿಕೊಳ್ಳಬೇಕಾಗಿದೆ. ಹೊಸದಕ್ಕೆ ಬದಲಾವಣೆಗೆ ಮಾಡಿಕೊಳ್ಬೇಕಾಗಿರೋರು ನೀವೇ, ಅನುಷ್ಠಾನ ಮಾಡಬೇಕಾಗಿರೋರು ನೀವೇ. ಹೊಸತನವನ್ನು ಸ್ವಾಗತಿಸಬೇಕಾಗಿದೆ. ಪರಿವರ್ತನೆ ಹೊಂದುತ್ತಿರುವ ಶೈಕ್ಷಣಿಕ ಸಂರಚನೆಗೆ ಅನುಗುಣವಾಗಿ ನಿಮ್ಮ ವೃತ್ತಿ ಕೌಶಲ್ಯವನ್ನು ಪುನಃ ನಿರ್ಮಾಣ ಮಾಡಿಕೊಳ್ಳಬೇಕಾಗಿದೆ. ಇದು ಜಾಗತಿಕ ಸವಾಲುಗಳನ್ನು ಎದುರಿಸಲು, ನಮ್ಮ ವಿದ್ಯಾರ್ಥಿಗಳನ್ನು ತಯಾರು ಮಾಡಲು ಮತ್ತು ರಾಷ್ಟ್ರವನ್ನು ಕಟ್ಟಲು ಅತ್ಯಗತ್ಯವಾಗಿದೆ. ನಿಮ್ಮ ವಿದ್ಯಾರ್ಹತೆ, ಬೋಧನ ನೈಪುಣ್ಯ ಮತ್ತು ಸಂಶೋಧನಾ ಕೌಶಲ್ಯ ಮತ್ತು ವೈಯಕ್ತಿಕ ಉದಾಹರಣೆಗಳಿಂದ ಯುವ ಪೀಳಿಗೆಯನ್ನು ನಿರ್ಮಿಸಬೇಕಾಗಿದೆ. ಶಿಕ್ಷಣವನ್ನು ಸಮಾಜಮುಖಿಯಾಗಿಸಬೇಕಾಗಿದೆ. ಆದುದರಿಂದ ನಿಮ್ಮ ಅರ್ಹತೆಯನ್ನು, ಜ್ಞಾನ ಭಂಡಾರವನ್ನು, ಕೌಶಲ್ಯಗಳನ್ನು ದಯವಿಟ್ಟು ವರ್ಧಿಸಿಕೊಳ್ಳಿ. ಸಮಾನತೆ, ಹೃದಯವಂತಿಕೆ ಮತ್ತು ಕಲಾಭಿಜ್ಞತೆಗಳನ್ನು ವಿಸ್ತರಿಸಿಕೊಳ್ಳಿ. ನಿಮ್ಮ ವ್ಯಕ್ತಿಗತ ಮತ್ತು ಸಾಮಾಜಿಕ ಜೀವನಾದರ್ಶಗಳನ್ನು ಹಿಮಾಲಯದ ಎತ್ತರಕ್ಕೆ ಹಿಗ್ಗಿಸಿಕೊಳ್ಳಿ. ರಾಷ್ಟ್ರ ನಿರ್ಮಾಪಕರ ಅಗ್ರ ಪಂಕ್ತಿಯಲ್ಲಿ ಅಧ್ಯಾಪಕರನ್ನು ಕಾಣಲು ಈ ದೇಶ ತವಕಿಸುತ್ತಿದೆ. ಆ ಕನಸನ್ನು ಸಾಕಾರಗೊಳಿಸಿ. ನೆನಪಿಡಿ, ದ ಬೆಸ್ಟ್ ಪಾರ್ಟ್ ಆಫ್ ಟೀಚಿಂಗ್ ಈಸ್ ದ್ಯಾಟ್ ಇಟ್ ಮ್ಯಾಟರ್ಸ್ ಆ್ಯಂಡ್ ದ ಹಾರ್ಡೆಸ್ಟ್ ಪಾರ್ಟ್ ಈಸ್ ಇಟ್ ಮ್ಯಾಟರ್ಸ್ ಎವ್ರಿ ಡೇ ಎವ್ರಿ ಮೊಮೆಂಟ್. ಬಹಳ ಮನಃಪೂರ್ವಕವಾದಂತಹ ಒಂದು ಮನ ತಟ್ಟುವಂತಹ ಮತ್ತು ಬಹಳ ನಿಜವಾದಂತಹ ಮಾತು ಅಂತ ನನಗೆ ಅನಿಸ್ತಾ ಇದೆ. ನೀವು ಈಗ ಮಾತ್ರವಲ್ಲ, ಭವಿಷ್ಯದಲ್ಲೂ ನಿಮ್ಮ ವಿದ್ಯಾರ್ಥಿ ಪರಂಪರೆಯ ಮೂಲಕ ನಾಡಿನ ಸರ್ವತೋಮುಖ ಶ್ರೇಷ್ಠತೆಗೆ ಕಾಣಿಕೆ ನೀಡುವಂತಾಗಲಿ ಎನ್ನುವ ಆಶಯದೊಂದಿಗೆ ಶುಭ ಹಾರೈಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ. ಇಂದಿನ ಶಿಕ್ಷಕ ದಿನಾಚರಣೆಯ ಸಮಾರಂಭದಂದು ಉತ್ತಮ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯ ನೆಚ್ಚಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಾನ್ಯ ಶ್ರೀ ಬಿ ಕುಮಾರ್ ನಾಯಕ್ ಅವರಿಗೆ ಎಲ್ಲರ ಪರವಾಗಿ ಶುಭ ವಂದನೆಗಳು. ಥ್ಯಾಂಕ್ ಯು ಸರ್ ಫಾರ್ ದಿ ಇಂಪ್ಯಾಕ್ಟ್ಫುಲ್ ಇಂಟ್ರೊಡಕ್ಟರಿ ಅಡ್ರೆಸ್. ಈಗ ರಾಷ್ಟ್ರದ ಉತ್ತಮ ರಾಷ್ಟ್ರಪತಿಗಳಾದಂತಹ ಶ್ರೀ ಪ್ರಣಬ್ ಮುಖರ್ಜಿ ಅವರ ನಿಧನದ ಪ್ರಯುಕ್ತ 2 ನಿಮಿಷಗಳ ಶೋಕಾಚರಣೆ ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕೆಂದು ಕೋರುತ್ತೇನೆ. ಥ್ಯಾಂಕ್ ಯು. ಭಾರತದಲ್ಲಿ ವಿದ್ಯಾರ್ಥಿ ಹಾಗೂ ಶಿಕ್ಷಕರ ಪಾತ್ರ
ಪವಿತ್ರವಾದಂತಹ ಸಂಬಂಧವನ್ನು ಹೊಂದಿದೆ. ಯಮಧರ್ಮರಾಯ ಹಾಗೂ ನಚಿಕೇತರ ನಡುವೆ, ದ್ರೋಣಾಚಾರ್ಯ ಹಾಗೂ ಅರ್ಜುನರ ನಡುವೆ, ಕೃಷ್ಣ ಹಾಗೂ ಅರ್ಜುನರ ನಡುವೆ, ಚಾಣಕ್ಯ ಹಾಗೂ ಚಂದ್ರಗುಪ್ತರ ನಡುವೆ, ರಾಮಕೃಷ್ಣ ಪರಮಹಂಸ ಹಾಗೂ ಸ್ವಾಮಿ ವಿವೇಕಾನಂದರ ನಡುವೆ, ಹೀಗೆ ಆದಿಕಾಲದಿಂದಲೂ ಇಂದಿನವರೆಗೂ ಅನೇಕರನ್ನು ಗುರುತಿಸಬಹುದಾಗಿದೆ. ಇನ್ ದಿಸ್ ಕಾಂಟೆಕ್ಸ್ಟ್ ವಿ ಆರ್ ಪ್ರೌಡ್ ಟು ಹ್ಯಾವ್ ಅ ಗ್ರೇಟ್ ಟೀಚರ್ ಹೂ ಡಿಡ್ ಕರ್ನಾಟಕ ಪ್ರೌಡ್, ನನ್ ಅದರ್ ದ್ಯಾನ್ ಪ್ರೊಫೆಸರ್ ಎಂ ಕೆ ಶ್ರೀಧರ್. ಮೇ ಐ ಇನ್ವೈಟ್ ದ ಮೆಂಬರ್ ಆಫ್ UGC ಅಂಡ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಡ್ರಾಫ್ಟ್ ಕಮಿಟಿ ಮೆಂಬರ್ ಪ್ರೊಫೆಸರ್ ಎಂ ಕೆ ಶ್ರೀಧರ್ ಟು ಅಡ್ರೆಸ್ ದಿ ಈಗಲಿ ಅವೇಟಿಂಗ್ ಆಡಿಯನ್ಸ್. ಪ್ರೊಫೆಸರ್ ಎಂ ಕೆ ಶ್ರೀಧರ್. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯ ವತಿಯಿಂದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಸಚಿವರು, ಯುವಕರು, ಉತ್ಸಾಹಿಗಳು, ನಾವೀನ್ಯತೆಯನ್ನು ತುಂಬಿರುವಂಥ ಒಂದು ಸ್ವಭಾವವನ್ನು ಬೆಳೆಸ್ಕೊಂಡಿರುವಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಪ್ರಧಾನ ಕಾರ್ಯದರ್ಶಿಗಳ ಕುಮಾರ್ ನಾಯಕ್ ಅವರೇ, ಈ ಶಿಕ್ಷಣ ಕ್ಷೇತ್ರದಲ್ಲಿ ಎರಡು ವಿಶ್ವವಿದ್ಯಾಲಯಗಳ ನೇತೃತ್ವವನ್ನು ವಹಿಸಿ ಅದರ ಕುಲಪತಿಗಳಾಗಿ ಮಾರ್ಗದರ್ಶನ ಮಾಡ್ತಾ ಇರುವಂಥ ಪ್ರೊಫೆಸರ್ ಜಾಫೆಟ್ ಅವರೇ, ಪ್ರೊಫೆಸರ್ ಕೆಂಪರಾಜ್ ಅವರೇ, ನಮ್ಮ ನೆಚ್ಚಿನ ಸ್ನೇಹಿತರಾದಂಥ ಶ್ರೀಮಾನ್ PGR ಸಿಂಧಿಯಾ ಅವರೇ, ಪ್ರದೀಪ್ ಅವರೇ, ಜೋಶಿ ಅವರೇ, ತಲ್ವಾರ್ ಅವರೇ ಮತ್ತು ಉಳಿದ ಎಲ್ಲ ಹಿರಿಯರೇ, ಬಂಧು ಬಗೆಯರೇ, ಇವತ್ತು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಈ ರೀತಿಯ ಪ್ರತಿಯೊಂದು ಒಂದು ಮಹತ್ವವಾದಂಥ ವರ್ಗ ಏನಿದೆ ಸಮಾಜದಲ್ಲಿ, ಅವರ ಪಾತ್ರವನ್ನ, ಅವರ ಪ್ರಾಮುಖ್ಯತೆಯನ್ನ ನೆನೆಸ್ಕೊಳ್ಳುವಂತ ರೀತಿಯಲ್ಲಿ ಬೇರೆ ಬೇರೆ ದಿನಗಳನ್ನ ನಾವು ಆಚರಣೆ ಮಾಡ್ತೀವಿ. ಶಿಕ್ಷಕರ ದಿನಾಚರಣೆ ಮತ್ತು ಇದೇ ತಿಂಗಳಲ್ಲಿ 15ನೇ ತಾರೀಕು ಇಂಜಿನಿಯರ್ಗಳ ದಿನ ಇದೆ, ನಮ್ಮ ವಿಶ್ವೇಶ್ವರಯ್ಯವರ ಜನ್ಮದಿನ. ಹಾಗೆ ವೈದ್ಯರ ದಿನ ಇದೆ, ತಾಯಿ ದಿನ ಇದೆ, ತಂದೆ ದಿನ ಇದೆ. ಈ ರೀತಿಯಲ್ಲಿ ಬೇರೆ ಬೇರೆ ವರ್ಗಗಳು ಏನಿದೆಯಲ್ಲ, ಮತ್ತು ಜನವರಿ 12ನೇ ತಾರೀಕು ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನ ರಾಷ್ಟ್ರೀಯ ಯುವ ದಿನ ಅಂತ ಕೂಡ ನಾವು ಆಚರಣೆ ಮಾಡ್ತೀವಿ. ಈ ರೀತಿಯ ಆಚರಣೆ ಮಾಡುವುದರ ಮೂಲಕ ಆ ಒಂದು ಸಮಾಜದ ಭಾಗದವರು ಸಮಾಜದ ಏಳಿಗೆಗೆ, ಸಮಾಜದ ಪ್ರಗತಿಗೆ ಮಾಡುವಂತ ಕೊಡುಗೆಯನ್ನ ಸ್ಮರಣೆ ಮಾಡಿಕೊಳ್ತಾ ಪುನರಂಕಿತ ಆಗುವಂತ ಒಂದು ಸನ್ನಿವೇಶವನ್ನು ನಾವು ನೋಡ್ತೀವಿ. ಬದುಗಳೆ, ಇದು 34 ವರ್ಷಗಳ ನಂತರ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮ ದೇಶದಲ್ಲಿ ಬಂದಿರುವಂತ ನಂತರ ಮೊದಲನೆಯ ಶಿಕ್ಷಕರ ದಿನಾಚರಣೆ ಇದು. ನೋಡಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಜುಲೈ 29ಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿತು. ಅದಾದ ನಂತರ ಮೊದಲನೆಯ ಈ ರೀತಿ ಸಂದರ್ಭ ಬರ್ತಾ ಇರೋದು ಶಿಕ್ಷಕರ ದಿನಾಚರಣೆ. ಇಟ್ ಸ್ಪೀಕ್ಸ್ ದ ಇಂಪಾರ್ಟೆನ್ಸ್, ದ ಸಿಗ್ನಿಫಿಕೆನ್ಸ್ ಆಫ್ ಟೀಚರ್ಸ್ ಇನ್ ಬಿಲ್ಡಿಂಗ್ ಸೊಸೈಟಿ. ಕನ್ನಡದಲ್ಲಿ ಒಂದು ವಿಶೇಷ ಶಿಕ್ಷಣ ಮತ್ತು ಶಿಕ್ಷಕ. ನೋಡಿ, ಕನ್ನಡದ ಭಾಷೆಯಲ್ಲಿ ಒಂದು ವಿಶೇಷತೆ ಇದೆ, ಆ ಎರಡು ಪದಗಳಿದೆ, ಶಿಕ್ಷಣ ಮತ್ತು ಶಿಕ್ಷಕ. ಆರಂಭದ ಎರಡು ಅಕ್ಷರಗಳು ಒಂದೇ,
ಆ ಕೊನೆಯ ಅಕ್ಷರ ಮಾತ್ರ ವ್ಯತ್ಯಾಸ ಆಗ್ತಾ ಇದೆ. ಶಿಕ್ಷಣ ಮತ್ತು ಶಿಕ್ಷಕ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ನನಗನ್ಸುತ್ತೆ. ಒಂದು ಕಡೆ ಶಿಕ್ಷಣ, ಇನ್ನೊಂದು ಕಡೆ ಶಿಕ್ಷಕ. ಶಿಕ್ಷಕ ಇಲ್ಲದೆ ಹೋದರೆ ಶಿಕ್ಷಣ ಇಲ್ಲ, ಶಿಕ್ಷಣ ಆಗಬೇಕು ಅಂದರೆ ಶಿಕ್ಷಣ ಬೇಕು, ಶಿಕ್ಷಕ ಬೇಕು. ಆದರೆ ಈ ನಾಣ್ಯದಲ್ಲಿ ಈ ಶಿಕ್ಷಣ ಮತ್ತು ಶಿಕ್ಷಕ ಎರಡು ಮುಖಗಳು ಸೇರಿದಾಗ ಒಂದು ನಾಣ್ಯ ಆಗುತ್ತೆ. ಆ ನಾಣ್ಯ ಯಾರು ಅಂದರೆ ಅದು ವಿದ್ಯಾರ್ಥಿ. ಹೀಗಾಗಿ ಈ ನಾಣ್ಯ ಚಿನ್ನದ ನಾಣ್ಯ ಆಗಬೇಕು. ಇಟ್ ಮಸ್ಟ್ ಬಿಕಮ್ ಎ ಗೋಲ್ಡನ್ ಕಾಯಿನ್. ಆ ಚಿನ್ನದ ನಾಣ್ಯ ಆಗಬೇಕು ಅಂದರೆ ಈ ಎರಡು ಮುಖಗಳು ಸೇರಿ ಒಂದಾಗಿ ಕೆಲಸ ಮಾಡಿದಾಗ ಮಾತ್ರ ಆ ರೀತಿಯ ನಾಣ್ಯವನ್ನು ನಾವು ಸಂಪಾದನೆ ಮಾಡೋಕ್ಕೆ ಸಾಧ್ಯ. ಬಂಧುಗಳೇ, ರಾಷ್ಟ್ರೀಯ ಶಿಕ್ಷಣ ನೀತಿ ಅಂಗೀಕಾರ ಆದ ತಕ್ಷಣ ಕರ್ನಾಟಕ ಸರ್ಕಾರದ ವತಿಯಿಂದ ಈ ಒಂದು ನೀತಿಯನ್ನು ಜಾರಿ ಮಾಡುವಂಥ ಮೊದಲನೆಯ ರಾಜ್ಯ ಆಗಬೇಕು ಅನ್ನುವಂಥ ಘೋಷಣೆಯನ್ನು ಈಗಾಗಲೇ ಇಬ್ಬರೂ ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಕಸ್ತೂರಿ ರಂಗನ್ ಅವರ ಮನೆಗೆ ಹೋಗಿ, ಅವರು ಬರ್ತೀನಿ ಅಂದರೆ ಇಲ್ಲ ನಾನು ನಿಮ್ಮ ಮನೆಗೆ ಬರಬೇಕು ಅಂತ ಹೇಳಿ ಹೋಗಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಸಮೇತ ಹೋಗಿ ಅವರಿಗೆ ಅಭಿನಂದನೆ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಬಂದಿದೆ. ಅಂದರೆ ಇದರಿಂದ ಒಂದು ಬಹಳ ಮುಖ್ಯವಾದಂಥ ಒಂದು ಅಂಶ ಇದರಲ್ಲಿ ಗೊತ್ತಾಗ್ತಾ ಇದೆ. ಆ ರೀತಿಯ ಒಂದು ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಮಾಡಿದೆ. ನೀತಿ ಬಂದಿತ್ತು ಜುಲೈ 29, ಆದರೆ ನಮ್ಮ ರಾಜ್ಯದಲ್ಲಿ ಕಾರ್ಯಪಡೆ ರಚನೆ ಮಾಡಿದ್ದು ಮಾರ್ಚಲ್ಲಿ. ಆದರೆ ಮುಂಬರುವ ನೀತಿಗೆ ತಯಾರಿಯಾಗಿ ಈ ಕಾರ್ಯಪಡೆ ರಚನೆ ಆಗಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಈ ಪ್ರಯತ್ನವನ್ನು, ಈ ಒಂದು ಹುರುಪನ್ನು ನಾನು ತುಂಬು ಹೃದಯದಿಂದ ಅಭಿನಂದನೆಯನ್ನು ತಿಳಿಸುತ್ತೇನೆ. ಬಂಧುಗಳೇ, ಈ ನೀತಿಯಲ್ಲಿ ಶಿಕ್ಷಕರ ಪಾತ್ರ ಬಹಳ ಜಾಸ್ತಿ ಹೆಚ್ಚಿದೆ. ನೋಡಿ, ಇಲ್ಲಿಯವರೆಗೂ ನಮ್ಮ ಉನ್ನತ ಶಿಕ್ಷಣದಲ್ಲಿ ವಿಶ್ವವಿದ್ಯಾಲಯ, ಅದರ ನಂತರ ಅಫಿಲಿಯೇಟೆಡ್ ಕಾಲೇಜ್ ಬರ್ತಾ ಇತ್ತು. ಇನ್ನು ಮುಂದೆ ವಿಶ್ವವಿದ್ಯಾಲಯ ಕೋರ್ಸ್ಗಳನ್ನ ಡಿಸೈನ್ ಮಾಡೋದಾಗಲಿ, ಸಿಲೆಬಸ್ ಮಾಡೋದಾಗಲಿ, ಪರೀಕ್ಷೆ ಮಾಡೋದಾಗಲಿ, ಪ್ರಶ್ನೆ ಪತ್ರಿಕೆಯನ್ನು ಮಾಡೋದಾಗಲಿ, ಮೌಲ್ಯಮಾಪನ ಮಾಡೋದಾಗಲಿ, ಫಲಿತಾಂಶವನ್ನು ಕೊಡೋದಾಗಲಿ, ಅಥವಾ ಡಿಗ್ರಿಯನ್ನು ಕೊಡೋದಾಗಲಿ, ಎಲ್ಲ ವಿಶ್ವವಿದ್ಯಾಲಯ ಮಾಡ್ತಾರೆ. ಈ ಒಂದು ನೀತಿ ಮುಂದಿನ ಹಂತ ಹಂತಗಳಲ್ಲಿ ಜಾರಿಗೆ ಬರುತ್ತೆ. ಇದಾದಾಗ ಇದೆಲ್ಲವನ್ನು ಮಾಡೋದು ಕಾಲೇಜು, ಆ ಕಾಲೇಜನ್ನು ನಡೆಸೋರು ಶಿಕ್ಷಕ. ಹೀಗಾಗಿ ಅವರ ರೋಲ್ ಜಾಸ್ತಿ, ರೆಸ್ಪಾನ್ಸಿಬಿಲಿಟಿ ಮತ್ತು ರೋಲ್ ಹೆಚ್ಚಾಗುತ್ತೆ. ನಾನು ಕೆಲಸ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇಲ್ಲ, ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗುತ್ತೆ. ಹೀಗಾಗಿ ಶಿಕ್ಷಕರ ಒಂದು ಎಂಪವರ್ಮೆಂಟ್ ಹೆಚ್ಚಾಗ್ತಾ ಇದೆ ಈ ನೀತಿಯಲ್ಲಿ. ಯಾವುದೇ ಹಂತದ ಶಿಕ್ಷಕ ಆಗಲಿ 4 ವರ್ಷದ ಇಂಟಿಗ್ರೇಟೆಡ್ ಬಿ ಎಡ್ ಮಾಡಲೇಬೇಕು ಅನ್ನುವಂಥ ನಿಯಮವನ್ನು ಇದರಲ್ಲಿ ಮಾಡಿದ್ದಾರೆ. ಇದೆಲ್ಲವೂ ಏನನ್ನು ತೋರಿಸುತ್ತೆ ಅಂದರೆ, ಶಿಕ್ಷಕರ ವರ್ಗಾವಣೆ ಆಗಲಿ, ಶಿಕ್ಷಕರ ನೇಮಕಾತಿ ಆಗಲಿ, ಇದೆಲ್ಲದರಲ್ಲೂ ಇದು ಬಹಳ ಪ್ರಮುಖವಾದಂಥ ಪಾತ್ರ ಈ ಶಿಕ್ಷಣ ನೀತಿಗಿದೆ. ಹೀಗಾಗಿ ಈ ಶಿಕ್ಷಣ ನೀತಿಯನ್ನು ಜಾರಿ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಾವೆಲ್ಲ ಕೂಡ ಸೇರಿ ಈ ಶಿಕ್ಷಣ ನೀತಿಯನ್ನು ಜಾರಿ ಮಾಡುವುದರಲ್ಲಿ ನಾವು ಮುಂಚೂಣಿಯಲ್ಲಿ ಇದ್ದು ಇದನ್ನು ಮುಂದಕ್ಕೆ ತಗೊಂಡು ಹೋಗೋಣ ಅಂತ ಆಶಯದೊಂದಿಗೆ ನನ್ನ ಮಾತನ್ನು ಹೇಳ್ತಾ, ಈ ಕೊರೋನಾ ಸಂದರ್ಭದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕುಮಾರ್ ನಾಯಕ್ ಅವರು ಒಂದು ಮಾತನ್ನು ಹೇಳಿದರು, ತಂತ್ರಜ್ಞಾನ ಮತ್ತು ಶಿಕ್ಷಕ.
ಎಷ್ಟರ ಮಟ್ಟಿಗೆ ಆಯಿತು ಅಂದರೆ, ಒಂದು ಹಂತದಲ್ಲಿ ಆರಂಭದ ದಿವಸಗಳಲ್ಲಿ ಆನ್ಲೈನ್ ಟೀಚಿಂಗ್ಗೆ ಶಿಕ್ಷಣ, ಶಿಕ್ಷಣದ ಭವಿಷ್ಯ ಆನ್ಲೈನ್ ಟೀಚಿಂಗ್ಗೆ ಅನ್ನುವಂಥ ಒಂದು ಪರಾಕಾಷ್ಠೆಗೆ ಹೋಗಿತ್ತು. ಆದರೆ ತಂತ್ರಜ್ಞಾನ ಈ ಶಿಕ್ಷಕನಿಗೆ ಸಹಾಯಕ ಆಗಬೇಕೇ ಹೊರತು ತಂತ್ರಜ್ಞಾನ ಶಿಕ್ಷಕ ಆಗಬಾರ್ದು. ಅದಾಗಬೇಕು ಅಂತಂದರೆ ಆ ಶಿಕ್ಷಕನ ಕೆಲಸ ಮತ್ತು ನಿರ್ವಹಣೆಯಲ್ಲಿ ತಂತ್ರಜ್ಞಾನವನ್ನು ಬಳಸ್ಕೋಬೇಕು. ಹೇಗೆ ನೋಡಿ, ಒಂದು ಚಾಕ್ ಪೀಸ್ ಕೂಡ ತಂತ್ರಜ್ಞಾನ, ಬ್ಲ್ಯಾಕ್ ಬೋರ್ಡ್ ಈಸ್ ಎ ಟೆಕ್ನಾಲಜಿ, ಸ್ಲೈಡ್ ಪ್ರೊಜೆಕ್ಟರ್ ಈಸ್ ಎ ಟೆಕ್ನಾಲಜಿ. ಆ ಹಿಂದಿನ ಟೆಕ್ನಾಲಜಿಗಳಿತ್ತು, ಈಗ ಇನ್ನೊಂದಷ್ಟು ಟೆಕ್ನಾಲಜಿ ಬಂದಿದೆ. ಬ್ಲ್ಯಾಕ್ ಬೋರ್ಡ್ ಮಾಡಿ ಬಂದ ತಕ್ಷಣ ಟೀಚರ್ ಹೊರಟೋದ್ರ? ಚಾಕ್ ಪೀಸ್ ಅಲ್ಲಿ ಬರೆದಷ್ಟು ಟೀಚರ್ ಇಲ್ವಾ? ಅದೆಲ್ಲವೂ ಮುಂದುವರಿತಾರೆ. ಹೀಗಾಗಿ ತಂತ್ರಜ್ಞಾನ ಅನ್ನುವಂಥದ್ದು ಅದರ ಒಂದು ಭಾಗವಾಗಿ ಆಗಬೇಕೇ ಹೊರತು ಶಿಕ್ಷಕ ಆಗಬಾರದು ಅನ್ನುವಂಥ ಆಶಯ. ಮತ್ತು ಕೊನೆಗೆ ನಾನು ಈ ಸಂದರ್ಭದಲ್ಲಿ ಒಂದು ಗಹನವಾದಂಥ ಒಂದು ವಿಷಯವನ್ನು ಮಾತ್ರ ನಾನು ಪ್ರಸ್ತಾಪ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಅದೇನು ಅಂದರೆ, ಶಿಕ್ಷಕ ಮತ್ತು ಗುರು ಈ ಎರಡು ಪದಗಳನ್ನು ನಾವು ತುಂಬ ಸಲ ಬಳಸ್ತೀವಿ. ಇತ್ತೀಚೆಗೆ ತಾನೇ ಗುರು ಪೌರ್ಣಿಮೆ ಆಯಿತು. ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಗುರುವಿನ ಗುಲಾಮ ಅನ್ನುವಂಥ ಮಾತು ಕೂಡ ಪ್ರಾರ್ಥನೆಯಲ್ಲಿ ಬಂತು. ಆ ಗುರುವಿನ ಗುಲಾಮ ಯಾರು? ಆ ಭಾವನೆಯಿಂದ ನೋಡೋದಾದರೆ, ನನಗೇನೋ ಪ್ರಯತ್ನ ಮಾಡ್ತಾ ಇರುವಾಗ ಎಲ್ಲೋ ಒಂದು ಕಡೆ ಭಾಳ ಈ ಥರದ್ದೆಲ್ಲ ಯೋಚನೆ ಮಾಡಿ ಬರೆದಿರುವಂಥ ಒಂದು ಸಾಲುಗಳು ಸಿಗ್ತವೆ. ಅದನ್ನು ಒಂದು ಕೆಲವನ್ನ ಮಾತ್ರ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋಕ್ಕೆ ಇಚ್ಛೆ ಪಡ್ತೀನಿ. ನಾನು ಸನ್ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರಿಗೂ ಇದನ್ನು ತೋರಿಸಿದೆ. ನಾನು ಭಾಳ ಅರ್ಥಗರ್ಭಿತವಾಗಿದೆ ಸರ್ ಅಂತ ಹೇಳಿದ್ರು. ಏನು ಅಂದರೆ, ಶಿಕ್ಷಕ ಯಾರು, ಗುರು ಯಾರು, ಇದರ ಒಂದು ಅರ್ಥವನ್ನು ಒಂದು ಈಗ ನೋಡ್ತಾ ಇದ್ದೀನಿ. ನೋಡಿ, ಎ ಟೀಚರ್ ಆನ್ಸರ್ಸ್ ಯುವರ್ ಕ್ವಶನ್ಸ್. ವಿದ್ಯಾರ್ಥಿಗಳ ಕೆಲವು ಪ್ರಶ್ನೆಗಳಿಗೆ ಉತ್ತರ ಹೇಳುವವನು ಟೀಚರ್. ಎ ಗುರು ಕ್ವಶನ್ಸ್ ಯುವರ್ ಆನ್ಸರ್ಸ್. ನೀವು ಕೊಟ್ಟಿರುವಂಥ ಉತ್ತರಗಳನ್ನು ಪ್ರಶ್ನೆ ಮಾಡುವವನು ಗುರು. ಎ ಟೀಚರ್ ಎಕ್ಸ್ಪ್ಲೈನ್ಸ್ ದ ವರ್ಲ್ಡ್ ಆ್ಯಂಡ್ ಇಟ್ಸ್ ನೇಚರ್ ಟು ಯು. ಜಗತ್ತಿನಾಗಲಿ ಜಗತ್ತಿನ ಸ್ವಭಾವವನ್ನಾಗಲಿ ತಿಳಿಸೋನು ಟೀಚರ್. ಗುರು ಯಾರು ಅಂದರೆ, ಎ ಗುರು ಎಕ್ಸ್ಪ್ಲೈನ್ಸ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ನೇಚರ್ ಟು ಯು. ಅವನು ಹೊರಗಡೆ ಹೋಗ್ತಾ ಇಲ್ಲ, ಯುವರ್ ನೇಚರ್ ಎಕ್ಸ್ಪ್ಲೈನ್ಸ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ನೇಚರ್ ಟು ಹೂಮ್, ನಾಟ್ ಟು ಅದರ್ಸ್ ಬಟ್ ಟು ಯು. ಎ ಟೀಚರ್ ಇನ್ಸ್ಟ್ರಕ್ಟ್ಸ್ ಯು, ಎ ಗುರು ಕನ್ಸ್ಟ್ರಕ್ಟ್ಸ್ ಯು. ಎ ಟೀಚರ್ ಇನ್ಸ್ಟ್ರಕ್ಟ್ಸ್ ಯು, ಎ ಗುರು ಕನ್ಸ್ಟ್ರಕ್ಟ್ಸ್ ಯು. ಒನ್ ಕ್ಯಾನ್ ಆಲ್ವೇಸ್ ಫೈಂಡ್ ಎ ಟೀಚರ್, ಒನ್ ಕ್ಯಾನ್ ಆಲ್ವೇಸ್ ಫೈಂಡ್ ಎ ಟೀಚರ್, ಬಟ್ ಎ ಗುರು ಹ್ಯಾಸ್ ಟು ಫೈಂಡ್ ಅಂಡ್ ಆಕ್ಸೆಪ್ಟ್ ಯು. ಗುರು ವಿಲ್ ಫೈಂಡ್ ಅಂಡ್ ಆಕ್ಸೆಪ್ಟ್ ಯು, ಬಟ್ ಯು ಕ್ಯಾನ್ ಆಲ್ವೇಸ್ ಫೈಂಡ್ ಎ ಟೀಚರ್. ಎ ಟೀಚರ್ಸ್ ಲೀಡ್ ಯು ಬೈ ಹ್ಯಾಂಡ್, ಎ ಗುರು ಲೀಡ್ಸ್ ಯು ಬೈ ಎಕ್ಸಾಂಪಲ್. ರಾಮಕೃಷ್ಣ ಪರಮಹಂಸರು ಸಿಹಿ ತಿನ್ನಬಾರದು ಮಗು ಅಂತ ಹೇಳೋಕ್ಕೆ ಮುಂಚೆ ಅದು ಎಷ್ಟು ಸಲ ಮಗು ತಾಯಿನ ವಾಪಸ್ ಬರಕ್ಕೆ ಹೇಳಿದ್ರು. ಯಾಕೆಂದರೆ ಅವ್ರು ಸಿಹಿ ತಿಂತಾ ಇದ್ದೆ ನಾನು, ಆ ಸಿಹಿಯನ್ನು ನಿಲ್ಲಿಸೋಕ್ಕೆ ಸ್ವಲ್ಪ ದಿವಸ ಬೇಕಿತ್ತು. ನಾನು ಸಿಹಿಯನ್ನು ತಿನ್ನೋದನ್ನು ನಿಲ್ಲಿಸಿದ ಮೇಲೆ ಆ ಮಗುವಿಗೆ ಇಷ್ಟೇ ಹೇಳ್ದಂತೆ, ಮಗು ನೀನು ಸಿಹಿ ತಿನ್ಬೇಡಪ್ಪ ಅಷ್ಟೇ. ಕೊನೆಗೆ ಹೇಳ್ತೀನಿ ನೋಡಿ, ವೆನ್ ಎ ಟೀಚರ್ ಫಿನಿಷಸ್ ವಿತ್ ಯು, ಕೋರ್ಸ್ ಆಯಿತು ಎಲ್ಲ ಆದಾಗ ಯು ಸೆಲಿಬ್ರೇಟ್. ಆ ಕಾನ್ವೊಕೇಶನ್ ದಿವಸ ಆ ಕಾನ್ವೊಕೇಶನ್ ಟೋಪಿಯನ್ನು ಹಿಂಗೆ ಮೇಲಕ್ಕೆ ಹಾಕುವಂಥ ದೃಶ್ಯವನ್ನು ನಾವು ನೋಡಿದ್ದೀವಿ.
when you complete it, you celebrate. When a guru finishes with you, life celebrates. Jeevana adu celebrate madutte. Igagi bandhugale, aa shikshaka guru ee ondu vyathyasavane tilkondaga idara artha shikshaka kadime guru jaasti antalla. Aa guru aagbeku andre shikshaka aagbeku, aadre shikshakanage nilabaradu. ಗುರುವಾಗಿ ಪರಿವರ್ತನೆ ಆಗಬೇಕು ಅಂತ ಒಂದು ಗಳಿಗೆಯನ್ನು ಆಶಿಸ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಸರ್ಕಾರಕ್ಕೆ ನಾನು ವಂದನೆ ಸೂಚಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಬೈ ರೋಲ್ ಆ್ಯಂಡ್ ಬೈ ಎಕ್ಸಾಂಪಲ್ ಇಂದಿನ ಸುಂದರ ಶಿಕ್ಷಕ ದಿನಾಚರಣೆ ಅಂಗವಾಗಿ ಶಿಕ್ಷಕರನ್ನು ಕುರಿತು ಅತ್ಯಂತ ಅರ್ಥಗರ್ಭಿತ ಹಾಗೂ ಉತ್ತಮ ಆಶಯ ನುಡಿಗಳನ್ನಾಡಿದಂತಹ ಪ್ರೊಫೆಸರ್ ಎಂ ಕೆ ಶ್ರೀಧರ್ ಅವರಿಗೆ ಎಲ್ಲರ ಪರವಾಗಿ ವಂದನೆಗಳು ಹಾಗೂ ಯಶಸ್ಸಿನ ಭವಿಷ್ಯಕ್ಕೆ ಎಲ್ಲರ ಪರವಾಗಿ ನುಡಿ ನಮನಗಳು. ಕ್ಯಾನ್ ವಿ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಪ್ರೊಫೆಸರ್ ಎಂ ಕೆ ಶ್ರೀಧರ್. ಈಗ ರಾಜ್ಯದ ಕೆಜಿಸಿಟಿಎ ಸಂಘದ ದಕ್ಷ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಅವರು ಶಿಕ್ಷಕರನ್ನು ಕುರಿತು 2 ನಿಮಿಷಗಳಷ್ಟು ಮಾತನಾಡಬೇಕೆಂದು ಕೋರುತ್ತೇನೆ. ಡಾಕ್ಟರ್ ಟಿ ಎಂ ಮಂಜುನಾಥ್. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ಈ ಶಿಕ್ಷಕ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನಾಡಿನ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆದರಣೀಯ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಸಿ ಎನ್ ಅಶ್ವತ್ಥ ನಾರಾಯಣ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈಗ ತನ್ನ ಆಶಯ ನುಡಿಗಳನ್ನು ಆಡಿದಂತಹ ಖ್ಯಾತ ಶಿಕ್ಷಣ ತಜ್ಞ ಶ್ರೀಧರ್ ಸಾಹೇಬ್ರೆ, ಇದೀಗ ತಾನೇ ನಮ್ಮ ಇಲಾಖೆಗೆ ಬಂದಿರತಕ್ಕಂಥ ದಕ್ಷ ಪ್ರಧಾನ ಕಾರ್ಯದರ್ಶಿ ಕುಮಾರ್ ನಾಯಕ್ ಸಾಹೇಬ್ರೆ, ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಇಲಾಖೆಯ ಡೈನಾಮಿಕ್ ಆಯುಕ್ತರಾದಂಥ ಪಿ ಪ್ರದೀಪ್ ಐ ಎ ಎಸ್ ಅವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಬಂಧುಗಳೇ, ಮೊಟ್ಟ ಮೊದಲನೆಯದಾಗಿ ಜಗತ್ತಿಗೆ ಎದುರಾಗಿರ್ತಕ್ಕಂಥ ಈ ಕೊರೋನಾ ವಿಪತ್ತಿನ ನಡುವೆಯೂ ಎಲ್ಲ ರಾಜ್ಯಗಳು ಆರ್ಥಿಕ ಮಿತವ್ಯವನ್ನು ಸಾಧಿಸ್ತಾ ಇದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಡಿ ಸಿ ಎಂ ಸಾಹೇಬರು ನಮ್ಮ ಬಗ್ಗೆ ಅತ್ಯಂತ ಧಾರಾಳವಾಗಿ ಇದ್ದು ನಮ್ಮ ಕನಸಾಗಿದ್ದಂತಹ, ಜೊತೆಗೆ ಬಹುಶಃ ರಾಜ್ಯದ ಇತಿಹಾಸದ ಪುಟಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದೇ ಕಂತಿನಲ್ಲಿ ನಮ್ಮೆಲ್ಲ ಅರಿಯರ್ಸ್ ಅನ್ನು ಕೊಟ್ಟಂತಹ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಇವತ್ತಿನ ಸರ್ಕಾರಕ್ಕೂ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ಸಮುದಾಯದ ಪರವಾಗಿ ತುಂಬಲು ಧನ್ಯವಾದಗಳು ಅರ್ಪಿಸಲು ಬಯಸ್ತೇನೆ. ಇದು ಈ ವರ್ಷ ಟೀಚರ್ಸ್ ನೀಡಿರ್ತಕ್ಕಂಥದ್ದು ಕನಸಾಗಿತ್ತು. ಕಾರಣ ಕಳೆದ 2 ವರ್ಷಗಳನ್ನು ಸತತವಾಗಿ ಮಾಡ್ಕೊಂಡು ಬಂದ್ವಿ. ಮೊದಲನೇ ವರ್ಷ ಜ್ಞಾನಜ್ಯೋತಿನಲ್ಲಿ, ಕಳೆದ ವರ್ಷ ಬ್ಯಾಂಕ್ವೆಟ್ ಹಾಲ್ನಲ್ಲಿ, ಈ ಬಾರಿ ನಡೆಯುತ್ತೋ ಇಲ್ಲುವಂಥ ಅನುಮಾನ ಇತ್ತು. ಆದರೆ ಈ ಅನುಮಾನವನ್ನು ಹೋಗಲಾಡಿಸಿದ್ದು ನಮ್ಮೆಲ್ಲರ ಆದರಣೀಯ ಆಯುಕ್ತರಾದಂತಹ ಪ್ರದೀಪ್ ಸಾಹೇಬ್ ಅವರಿಗೆ ನಾನು ಶಿಕ್ಷಕ ಸಮುದಾಯದ ಪರವಾಗಿ ಮತ್ತೊಮ್ಮೆ ಧನ್ಯವಾದ ಹೇಳಿಕೆ ಬಯಸ್ತೇನೆ. ಶಿಕ್ಷಕರು ಸಮಾಜದ ಮುಖವಾಣಿ. ರಾಜ್ಯದ ಈ ಸಂಕಷ್ಟದ ಸ್ಥಿತಿಯಲ್ಲಿ ನಾವು ಸರ್ಕಾರದ ಜೊತೆ ಸ್ಪಂದಿಸಿದ್ದೇವೆ. ಈಗ ಮತ್ತೊಂದು ಸೂಚನೆ ನಮ್ಮ ಆಯುಕ್ತರು ಕೊಟ್ಟಿದ್ದಾರೆ, ಅತಿಥಿ ಉಪನ್ಯಾಸಕರಿಗೆ ನೆರವು ನೀಡಬೇಕು ಅಂತ. ನಮ್ಮ ಸರ್ಕಾರಿ ಕಾಲೇಜು ಅಧ್ಯಾಪಕರು ಮತ್ತು ಖಾಸಗಿ ಕಾಲೇಜು ಅಧ್ಯಾಪಕರು ಒಟ್ಟಾಗಿ ಸರ್ಕಾರದ ಮನವಿಗೆ ಸ್ಪಂದಿಸಿ ನಾವು ಕೂಡ ಅಲ್ಪ ಕಾಣಿಕೆಯನ್ನು ಕೊಡಲಿಕ್ಕೆ ತಯಾರಿದ್ದೇವೆ ಅಂತ ಮಾತನ್ನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಇನ್ನು ಮಾತು ಮುಗಿಸುವ ಮುನ್ನ ಮಾನ್ಯ ಉನ್ನತ ಶಿಕ್ಷಣ ಸಚಿವರಲ್ಲಿ ನಮ್ಮ 2-3 ಬೇಡಿಕೆಗಳನ್ನು ಪ್ರಸ್ತಾಪ ಮಾಡುತ್ತೇನೆ. ಸರ್, ಕಳೆದ 2014 ನಮಗೆ ಕೊಟ್ಟಿರ್ತಕ್ಕಂಥ ಡಿ ಎನ್ನು ವಾಪಸ್ ಕೊಡಿ, ವಾಪಸ್ ಕೊಡಿ, ವಾಪಸ್ ಕೊಡಿ ಅಂತ ಆರ್ಥಿಕ ನಾಯಕರು ನಮ್ಮನ್ನು ಹಿಂಸೆ ಮಾಡ್ತಾ ಇದ್ದಾರೆ ಸರ್. ಅದರಲ್ಲೂ ವಿಶೇಷವಾಗಿ ಮೊನ್ನೆ ತಾನೆ ಕೆಲವು ಯೂನಿವರ್ಸಿಟಿಗಳಲ್ಲಿ ಆಲ್ರೆಡಿ ರಿಕವರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. MHRDಯ ಸೂತ್ರದ ಅನುಸಾರ ಇಂದಿನ ಆಯುಕ್ತರು ಅತ್ಯಂತ ವೈಜ್ಞಾನಿಕವಾಗಿ ಸಿದ್ಧಪಡಿಸಿರ್ತಕ್ಕಂಥ MHRD ರೂಲ್ಸ್ ಫಾರ್ಮುಲಾ ಪ್ರಕಾರ ನಮ್ಗೆ UGC ಅರಿಯರ್ಸ್ ಅನ್ನು ಕೊಟ್ಟಿದ್ರು ಕೂಡ ಪದೇ ಪದೇ ಹಿಂಸೆ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಬಂದು ದಯಮಾಡಿ ಇದನ್ನು ತಪ್ಪಿಸ್ಬೇಕು ಅಂತ ಎಲ್ಲರ ಪರವಾಗಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ ಸರ್. ಇನ್ನು ಕಾಲೇಜುಗಳಲ್ಲಿ ಪ್ರಾಂಶುಪಾಲರ ವೃತ್ತಿಗಳು ನಮಗೆ ಮರೀಚಿಕೆ ಆಗಿದೆ. 428 ಕಾಲೇಜುಗಳಲ್ಲಿ ಕೇವಲ ಚಿತ್ರದುರ್ಗದ ಕಲಾ ಕಾಲೇಜನ್ನು ಹೊರತುಪಡಿಸಿದರೆ ಇನ್ನು 427 ಕಾಲೇಜುಗಳಲ್ಲಿ ಕಾಯಂ ಪ್ರಾಂಶುಪಾಲರಿಲ್ಲ. ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಸುಮಾರು ದಿವಸ ಆಗಿದೆ. ದಯವಿಟ್ಟು ಪ್ರಾಂಶುಪಾಲರ ಹುದ್ದೆಗಳನ್ನು ತುಂಬುವಂತೆ 2006 ನಮಗೆ ಸಿಗದೇ ಇರತಕ್ಕಂಥ ಕಾಲೇಜು ಅಧ್ಯಾಪಕರಿಗೆ ಸಿಗದ ಗಗನ ಕುಸುಮ ಆಗಿರ್ತಕ್ಕಂಥ ಪ್ರಾಧ್ಯಾಪಕರ ಹುದ್ದೆಗಳನ್ನು ದಯಮಾಡಿ ನಮಗೆ
ಮಂಜೂರು ಮಾಡುವಂತೆ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೇನೆ. ಅದೇ ರೀತಿ ಮುಂದಿನ ಶಿಕ್ಷಕ ದಿನಾಚರಣೆಯ ದಿನದಂದು ನಮ್ಮ ಅಧ್ಯಾಪಕರು ಕೂಡ ಅವಾರ್ಡನ್ನು ಕೊಡ್ತಕ್ಕಂಥ ಪರಂಪರೆಯನ್ನು ಪ್ರಾರಂಭಿಸಬೇಕುವಂತ ತಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡುತ್ತಾ ಮಾತು ಮುಗಿಸುವ ಮುನ್ನ ಈ ಬಾರಿ ಅಡ್ಮಿಷನ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಒಂದು ತರಗತಿಗಳಲ್ಲಿ 100 ಜನ 120 ಜನ ಕೂರಿಸಿಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ. ಆದ್ದರಿಂದ ವಿದ್ಯಾರ್ಥಿಗಳಲ್ಲಿನ ತರಗತಿಗಳಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ತಾವು ದೊಡ್ಡ ಮನಸ್ಸು ಮಾಡಬೇಕು ಅಂತ ಕೋರುತ್ತಾ ಈ ಸುವರ್ಣ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉನ್ನತ ಶಿಕ್ಷಣ ಸಚಿವರು ಹಾಗೂ ಇಲಾಖೆಯನ್ನು ವಂದಿಸಿ ಉತ್ತಮ ಮಾತುಗಳನ್ನಾಡಿದಂತಹ ಕೆಜಿಸಿಟಿ ಅಧ್ಯಕ್ಷರಾದಂತಹ ಡಾಕ್ಟರ್ ಟಿಎಂ ಮಂಜುನಾಥ್ ಅವರಿಗೆ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಶುಭ ವಂದನೆಗಳು. ಕ್ಯಾನ್ ವಿ ಪ್ಲೀಸ್ ಅಪ್ಲಾಡ್ ಫಾರ್ ಡಾಕ್ಟರ್ ಟಿಎಂ ಮಂಜುನಾಥ್. ಈಗ ಫೆಡರೇಷನ್ ಆಫ್ ಯೂನಿವರ್ಸಿಟಿ ಕಾಲೇಜ್ ಟೀಚರ್ಸ್ ಆಫ್ ಕರ್ನಾಟಕ ಅಧ್ಯಕ್ಷರಾದ ಪ್ರೊಫೆಸರ್ ಭಾಸ್ಕರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೋರುತ್ತೇನೆ. ಪ್ರೊಫೆಸರ್ ಭಾಸ್ಕರ್. ಎಲ್ಲರಿಗೂ ನಮಸ್ಕಾರ ಮತ್ತು ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ದಿನ ಹಲವಾರು ಸಂದಿಗ್ಧತೆ ಇದ್ದರೂ ಸಹ ಕಾಲೇಜು ಶಿಕ್ಷಣ ಇಲಾಖೆ ಈ ಒಂದು ಶಿಕ್ಷಕ ದಿನಾಚರಣೆಯನ್ನು ಏರ್ಪಡಿಸಿರುವುದಕ್ಕೆ ನಮ್ಮೆಲ್ಲ ಅಧ್ಯಾಪಕರ ಪರವಾಗಿ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಕಾಲೇಜು ಶಿಕ್ಷಣ ಇಲಾಖೆಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಜೊತೆಗೆ ನಮ್ಮ ಶಿಕ್ಷಣ ತಜ್ಞರಾದ ನಮ್ಮ ರಾಜ್ಯದವರೇ, ನಮ್ಮ ವಿಶ್ವವಿದ್ಯಾನಿಲಯದವರೇ ಆದ ಪ್ರೊಫೆಸರ್ ಎಂ ಕೆ ಶ್ರೀಧರ್ ಅವರು ಹೇಳಿದ ಹಾಗೆ ನ್ಯೂ ಎಜುಕೇಷನ್ ಪಾಲಿಸಿ ಏನೀಗ ಪ್ರಾರಂಭ ಆಗ್ತಾ ಇದೆ ಅದರಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯವಾದದ್ದು ಅನ್ನೋದನ್ನ ನಾವು ಸಹ ಅರ್ತಿದ್ದೀವಿ. ಈ ಸಂದರ್ಭದಲ್ಲಿ ಈಗ ತಾನೇ ನಾವು 2-3 ದಿನಗಳ ಹಿಂದೆ ಮಾನ್ಯ ಉನ್ನತ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿದಾಗ ಸಹ ಅವರು ಉನ್ನತ ಹೊಸ ಶಿಕ್ಷಣ ನೀತಿಯ ಆರಂಭಕ್ಕೆ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಕೇಳಿದಾಗ ನಾವು ಮನಪೂರ್ವಕವಾಗಿ ಅವರಿಗೆ ಒಪ್ಪಿಕೊಟ್ಟಿದ್ದೀವಿ. ಸರ್ಕಾರ ಯಾವ ನಿರ್ದೇಶನಗಳನ್ನ ಈ ಸಂದರ್ಭದಲ್ಲಿ ನೀಡುತ್ತೆ ಅದನ್ನು ನಾವು ಪಾಲಿಸಲಿಕ್ಕೆ ಬದ್ಧರಾಗಿದ್ದೀವಿ ಅಂತ ಸಹ ಈ ಸಂದರ್ಭದಲ್ಲಿ ನಾನು ಅವರಿಗೆ ಆಶ್ವಾಸನೆಯನ್ನು ಸಹ ಕೊಡ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ನಾನು ಇಲ್ಲಿ ಯಾವುದೇ ಆದ ಒಂದು ಬೇಡಿಕೆಗಳನ್ನ ಪ್ರಸ್ತಾಪ ಮಾಡಲ್ಲ, ಆದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಉನ್ನತ ಶಿಕ್ಷಣ ಸಚಿವರಲ್ಲಿ ನಮ್ಮ ಒಂದೇ ಬೇಡಿಕೆ ಸರ್, ತಾವು ದಯವಿಟ್ಟು ನಮ್ಮ ಜೊತೆಗೆ ಒಂದು ದಿವಸ ಶಿಕ್ಷಣದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಧಿಕೃತ ಸಭೆಯನ್ನು ನಡೆಸಿ ಇನ್ನೊಂದು ದಿವಸ ಇನ್ನೊಂದು 2 ಗಂಟೆ ಸಮಯ ನಮ್ಮ ಜೊತೆಗೆ ನಮ್ಮ ಕೆಲವು ಬೇಡಿಕೆಗಳನ್ನ ಈಗ ಮಂಜುನಾಥ್ ಅವರು ಪ್ರಸ್ತಾಪ ಮಾಡಿದಾಗೆ ಇನ್ನು 3-4 ಬೇಡಿಕೆಗಳಿರ್ತವೆ, ಕೆಲವು ಬೇಡಿಕೆಗಳನ್ನ ಸರ್ಕಾರದ ಹಂತದಲ್ಲೇ ನಿಭಾಯಿಸಬೇಕು. ಮಾನ್ಯ ಆಯುಕ್ತರಾದ ಪ್ರದೀಪ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ನಮ್ಮ ಜೊತೆಗೆ ಅಧಿಕೃತ ಸಭೆ ನಡೆಸಿ ನಮ್ಮ ಬೇಡಿಕೆಗಳನ್ನ ಅವರು ಅವಲೋಕನ ಮಾಡಿದ್ದಾರೆ. ಅವರ ಹಂತದಲ್ಲಿ ಆಗುವ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಆದರೆ ಕೆಲವೊಂದು ಬೇಡಿಕೆಗಳನ್ನ ಅವರೇ ಸೂಚಿಸಿರುವ ಹಾಗೆ ಸರ್ಕಾರದ ಹಂತದಲ್ಲಿ ಆಗಬೇಕು. ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ಈ ಬಗ್ಗೆ ಕೇಳ್ಕೊಳ್ತೀನಿ, ತಾವು ದಯವಿಟ್ಟು ನಮ್ಮ ಜೊತೆಗೆ ಒಂದು ಅಧಿಕೃತ ಸಭೆಯನ್ನು ಶೀಘ್ರದಲ್ಲೇ ನಡೆಸಿದ್ರೆ ಶಿಕ್ಷಣದ ಸಮಸ್ಯೆಗಳ ಬಗ್ಗೆಯೂ ಚರ್ಚೆ ಮಾಡೋಣ, ಅದೇ ರೀತಿ ನಮ್ಮ ಕೆಲವೊಂದು ಬೇಡಿಕೆಗಳನ್ನು ಸಹ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದ. ಸಭೆಯನ್ನು ಉದ್ದೇಶಿಸಿ ಉತ್ತಮ ನುಡಿಗಳನ್ನಾಡಿದಂತಹ ಪ್ರೊಫೆಸರ್ ಭಾಸ್ಕರ್ ಅವರಿಗೆ ಎಲ್ಲರ ಪರವಾಗಿ ವಂದನೆಗಳು. ತಮ್ಮ ರಾಜಕೀಯ ಜೀವನದಲ್ಲಿ ಅನೇಕ ಮೈಲುಗಲ್ಲನ್ನು ಸಾಧಿಸಿರುವ ಬೆಂಗಳೂರು ಪ್ರಸಿದ್ಧ ನಗರದ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ದಕ್ಷ ಶಾಸಕರು, ಶಿಕ್ಷಣ ತಜ್ಞರು, ಸಮಾಜ ಸೇವಕರು, ಕರ್ನಾಟಕ ರಾಜ್ಯದ 10ನೇ ಉಪಮುಖ್ಯಮಂತ್ರಿಗಳು, ಶಿಕ್ಷಕ ಮಿತ್ರರು, ಮೇ ಐ ಇನ್ವೈಟ್ ದ ಕರೆಂಟ್ ವೈಬ್ರೆಂಟ್ ಎನರ್ಜೆಟಿಕ್ ಮಿನಿಸ್ಟರ್ ಫಾರ್ ಹೈಯರ್ ಎಜುಕೇಷನ್, ಐಟಿ ಬಿಟಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟರ್ ಆನರಬಲ್ ಶ್ರೀ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಟು ಅಡ್ರೆಸ್ ದ ಟೀಚರ್ಸ್ ಆನ್ ದಿಸ್ ಇವೆಂಟ್ಫುಲ್ ಡೇ. ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಶ್ರೀ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವರು.
ಎಲ್ಲರಿಗೂ ನಮಸ್ಕಾರ. ಶಿಕ್ಷಕರ ದಿನಾಚರಣೆ ಅಂಗವಾಗಿ ಎಲ್ಲ ಶಿಕ್ಷಕರಿಗೆ ಹೃದಯಪೂರ್ವಕವಾಗಿ ನಾಡಿನ ಸಮಸ್ತ ಜನತೆಯ ಪರವಾಗಿಯೂ ರಾಜ್ಯ ಸರ್ಕಾರದ ಪರವಾಗಿಯೂ ತಮಗೆಲ್ಲ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಶಿಕ್ಷಕರ ದಿನಾಚರಣೆಯನ್ನು ಏನಿವತ್ತು ಆಚರಣೆ ಆಗ್ತಿದೆ, ಸರ್ವಪಲ್ಲಿ ಭಾರತ ರತ್ನ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಇಡೀ ನಾಡಿನ ಮತ್ತು ದೇಶದಲ್ಲಿ ಎಲ್ಲ ಭಾಗದಲ್ಲೂ ಆಚರಣೆಯನ್ನು ಮಾಡ್ತೇವೆ. ಅವರಿಗೆ ಗೌರವಾರ್ಥವಾಗಿ ಮತ್ತು ಒಬ್ಬ ಶಿಕ್ಷಕ ಇಂಥ ದೊಡ್ಡ ಸ್ಥಾನವನ್ನು ಅಲಂಕರಿಸಿ ರಾಷ್ಟ್ರಪತಿಗಳಾಗಿ ಉಪರಾಷ್ಟ್ರಪತಿಗಳಾಗಿ ಹಲವಾರು ಸ್ಥಾನಗಳನ್ನು ಅಲಂಕರಿಸಿರುವ ಈ ಮಹಾಪುರುಷನ ಗೌರವಾರ್ಥವಾಗಿ ಈ ದಿನವನ್ನು ಅವರು ಮೂಲತಃ ವೃತ್ತಿಯಲ್ಲಿ ಒಬ್ಬರು ಶಿಕ್ಷಕರು ಏನೊಂದು 1962 ಈ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷವೂ ತಪ್ಪದೆ ಅವರ ಒಂದು ಗೌರವಾರ್ಥವಾಗಿ ನಾವು ಶಿಕ್ಷಕರ ದಿನ ವಿಚಾರಣೆಯನ್ನು ಆಚರಣೆ ಮಾಡ್ತೀವಿ. ಪ್ರಮುಖವಾಗಿ ಇವತ್ತು ನಾವು ನೀವು ಎಲ್ಲರೂ ಇಡೀ ಸಮಾಜ ಎಲ್ಲರೂ ಇವತ್ತು ಒಂದು ಯೋಗ್ಯತೆ ಅರ್ಹತೆ ಎಲ್ಲವನ್ನು ಪಡೀಲಿಕ್ಕೆ ಸಾಧ್ಯವಾಗೋದು ಶಿಕ್ಷಣದ ಮೂಲಕ. ಹಾಗಾಗಿ ಆ ಶಿಕ್ಷಣದ ಗುಣಮಟ್ಟ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂಥದ್ದಾಗುತ್ತೆ. ಯಾವ ರೀತಿ ಯಾವ ಸಂಸ್ಥೆಗಳಲ್ಲಿ ಮತ್ತು ನಮ್ಮ ತಂದೆ ತಾಯಿಯರ ಸಂಸ್ಕಾರ, ನಮ್ಮ ಕುಟುಂಬಗಳು, ನಾವು ವಾಸ ಮಾಡುವಂಥ ಪರಿಸರ, ಒಟ್ಟಾರೆ ಎಲ್ಲವೂ ಸೇರಿ ಎಲ್ಲಿ ಕಲಿತೀವಿ, ಯಾವ ಸಂಸ್ಥೆ, ಯಾವ ಗುರುಗಳು, ಸ್ನೇಹಿತರು ಎಲ್ಲರೂ ಒಟ್ಟಾರೆ ಏನು ರೂಪಿಸುವಂಥದ್ದು ಒಂದು ವ್ಯಕ್ತಿತ್ವ ಮತ್ತು ಒಂದು ಜ್ಞಾನ, ತಿಳುವಳಿಕೆ, ಅರಿವು, ಜವಾಬ್ದಾರಿ, ಕಾಳಜಿ ಇವೆಲ್ಲ ಬರುವಂಥದ್ದು ಎಲ್ಲ ಈ ಪರಿಸರ ಒಟ್ಟುಗೂಡಿನೇ ನಮಗೆ ಸಿಗುವಂಥದ್ದಾಗುತ್ತೆ. ಹಾಗಾಗಿ ಈ ಪ್ರಯಾಣದಲ್ಲಿ ಎಲ್ಲಿ ಒಂದು ಕಡೆ ಪ್ರಾರಂಭ ಇದೆ, ಎಲ್ಲಿ ಒಂದು ಕಡೆ ಕೊನೆ ಇದೆ ಅಂತ ಯಾವುದೂ ಇಲ್ಲ. ಹಾಗಾಗಿ ನಾವೇ ಸರ್ವೋತ್ತಮರು ಅಂತ ಹೇಳೋಕ್ಕೆ ಯಾರ ಕೈಯಲ್ಲಿ ಸಾಧ್ಯ. ಯಾರಾದ್ರು ಹೇಳ್ಕೊಂಡ್ರೆ ಅದು ಏನು ಅಂತ ಅನ್ನೋಂಥದ್ದು ನಿಮಗೆ ಗೊತ್ತಿ. ಹಾಗಾಗಿ ಈ ದಿಕ್ಕಿನಲ್ಲಿ ಪ್ರಯತ್ನಗಳು ಸದಾಕಾಲ ನಡೀತಾನೆ ಇರಬೇಕು, ಕಲಿತಾನೆ ಇರಬೇಕು. ಒಂದು ಉದ್ದೇಶಕ್ಕಾಗಿ, ಒಂದು ಸಾರ್ಥಕ ಬದುಕಿಗಾಗಿ ಪ್ರತಿಯೊಬ್ಬರೂ ವಿದ್ಯಾರ್ಥಿಗಳಾಗಿ ಕಲಿತಾನೆ ಇರಬೇಕು, ಗುರುಗಳನ್ನು ಇತರರಿಂದ ನೋಡಿ ಕಲಿತಾ ಇರಬೇಕು. ಹಾಗಾಗಿ ಈ ಗುರು ಶಿಷ್ಯರು ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಶಿಕ್ಷಣ ಕ್ಷೇತ್ರಕ್ಕೆ ಎಲ್ಲೂ ಸೀಮಿತವಾಗಿರುವಂಥದ್ದಲ್ಲ, ಇದು ಎಲ್ಲ ಕ್ಷೇತ್ರದಲ್ಲೂ ಸಲ್ಲುವಂಥದ್ದು. ಹಾಗಾಗಿ ನಾವು ಪ್ರತಿಯೊಬ್ಬರು ಏನು ಕಲಿತೀವಿ, ಕಲಿಯುವಂಥ ಪ್ರಯತ್ನಗಳು ಮಾಡುವಂಥದ್ದು ಸದಾಕಾಲ ನಡೀತಾ ಇರಬೇಕು. ಮುಖ್ಯವಾಗಿ ಒಂದು ಈ ಒಂದು ಕ್ಷೇತ್ರಕ್ಕೆ ಪ್ರಾಮುಖ್ಯತೆ ಇರುವಂಥದ್ದು ಇದೆ, ಶಿಕ್ಷಣ ಇಲಾಖೆಯಲ್ಲಿ ಪ್ರಾಮುಖ್ಯತೆ ಇರುವಂಥದ್ದು. ಈ ದಿಕ್ಕಿನಲ್ಲಿ ಇವತ್ತೆಲ್ಲ ನಾವು ಲೈಫ್ ಲಾಂಗ್ ಸ್ಕಿಲ್ಲಿಂಗ್ ಅಂತ ಮಾತಾಡ್ತೀವಿ, ಅಪ್ ಸ್ಕಿಲ್ಲಿಂಗ್ ಅಂತ ಮಾತಾಡ್ತೀವಿ, ಯಾಕೆಂದರೆ ಎಲ್ಲ ಬದಲಾಗ್ತಾನೆ ಇರುತ್ತೆ. ಈ ಬದಲಾಗ್ತಿರುವಂಥದ್ದು ಎಲ್ಲ ದಿಕ್ಕಿನಲ್ಲೂ ಕಾರ್ಯಗಳನ್ನು ಮಾಡ್ತಿರ್ಬೇಕು. ಹಾಗಾಗಿ ಈ ಸಂದರ್ಭ ಈ ದಿನ ಭಾಳ ಪ್ರಮುಖವಾಗಿರುವಂಥದ್ದು, ಎಲ್ಲ ದಿನಾಚರಣೆಗಳಿಗಿಂತ ಭಾಳ ಪ್ರಮುಖವಾಗಿರುವಂಥದ್ದು ಮುಖ್ಯವಾಗಿರುವಂಥದ್ದು ಶಿಕ್ಷಕರ ದಿನಾಚರಣೆ. ಶಿಕ್ಷಕರ ದಿನಾಚರಣೆಯನ್ನು ಇವತ್ತೇನು ಆಚರಣೆಯನ್ನು ಮಾಡ್ತಾ ಇದ್ದೀವಿ, ನಮ್ಮ ದೇಶ ಮತ್ತು ನಮ್ಮ ಸಮಾಜ ಎದುರಿಸ್ತಿರುವಂಥ ಎಲ್ಲ ಸಮಸ್ಯೆಗಳಿಗೂ, ಎಲ್ಲ ಸಮಸ್ಯೆ ಅದು ಯಾವುದೇ ಸಮಸ್ಯೆ ಆಗಿರಲಿ, ಯಾವುದೇ ವಿಚಾರ ಆಗಿರಲಿ, ಎಲ್ಲದಕ್ಕೂ ಪರಿಹಾರ ಕಂಡುಕೊಳ್ಳುವಂಥದ್ದು ಉತ್ತಮ ಶಿಕ್ಷಣದ ಮೂಲಕನೇ, ನಾವು ಕಂಡಿಟ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಈ ದಿಕ್ಕಿನಲ್ಲಿ ನಾವು ಸರ್ಕಾರ ಸಮಾಜ ಎಷ್ಟು ಆದ್ಯತೆ ಕೊಟ್ಟರೂ ಸಾಲಲ್ಲ, ಅದನ್ನೇ ನಾವು ಆರಾಧನೆ ಮಾಡ್ತೀವಿ. ನಮ್ಮ ಸಂಸ್ಕೃತಿ, ಆಚಾರ ವಿಚಾರ, ಧರ್ಮ ಎಲ್ಲವೂ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಕೊಡುವಂಥದ್ದಿದೆ. ಹಾಗಾಗಿ ಈ ದಿಕ್ಕಿನಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಸಂಪೂರ್ಣವಾಗಿ ಬೇರೂರಿ
ನಾವು ಆರಾಧನೆ ಮಾಡುವಂಥ ಸರಸ್ವತಿ ಆಗಲಿ, ಇನ್ನೆಲ್ಲ ವಿಘ್ನೇಶ್ವರನಾಗಲಿ, ಇನ್ನೆಲ್ಲ ದೇವತೆಗಳು ಎಲ್ಲರೂ ಶಿಕ್ಷಣದ ಒಂದು ಮೂಲಕನೇ ನಾವು ಉತ್ತಮ ವ್ಯಕ್ತಿಗಳಾಗಿ ಉತ್ತಮ ಸಮಾಜ ಕಟ್ಟುವಂಥ ಬಲವಾದ ನಂಬಿಕೆ ಇರುವಂಥ ಒಂದು ಸಮಾಜ. ಆದರೆ ವ್ಯಕ್ತಿಗತವಾಗಿ ನಾವು ಈ ಯೋಚನೆಗಳನ್ನ ಇಟ್ಕೋತೀವಿ. ಏನಂದರೆ ನಾನು ನನ್ನ ಮಕ್ಕಳು ಒಳ್ಳೆಯ ಶಿಕ್ಷಣ ಕೊಡಬೇಕು, ನನ್ನ ಮಕ್ಕಳು ಒಳ್ಳೆಯ ಶಿಕ್ಷಣ ಕೊಡಬೇಕು, ನನ್ನ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಬೇಕು, ಉತ್ತಮ ವ್ಯಕ್ತಿಗಳಾಗಬೇಕು, ಉತ್ತಮ ಅವರ ಜ್ಞಾನದ ಮೂಲಕ ಸಮಾಜ ಸೇವೆಯನ್ನು ಸಲ್ಲಿಸಬೇಕು, ಸಾರ್ಥಕ ಬದುಕನ್ನು ಮಾಡಬೇಕು, ಈ ಭೂಮಿಯನ್ನು ಏನೊಂದು ಸೇವೆಯನ್ನು ಮಾಡಬೇಕು ಅಂತ ಕಲ್ಪನೆ ಪ್ರತಿಯೊಂದು ತಂದೆ ತಾಯರ ಅಭಿಲಾಷೆ ಮತ್ತು ಕನಸು ಮತ್ತು ಇಚ್ಛೆ ಆಗಿರ್ತದೆ. ಹಾಗಾಗಿ ಇದು ಐಸೋಲೇಷನಲ್ಲೆಲ್ಲೂ ಆಗಲಿಕ್ಕೆ ಸಾಧ್ಯವಾಗಲ್ಲ. ಕೇವಲ ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳು ಮಾತ್ರ ವಿದ್ಯಾವಂತರಾಗಿ ಉತ್ತಮವಾಗಿ ಇಡೀ ಸಮಾಜ ಏನಾಗುತ್ತೋ ಬಿಡುತ್ತೋ, ನನ್ನ ಮಕ್ಕಳು ಒಳ್ಳೆಯದಾಗಲಿ ಅನ್ನೋವಂಥ ಚಿಂತನೆ ಏನಿದೆಯಲ್ಲ ಬರೀ ಅಲ್ಪ, ಓನ್ಲಿ ಇಟ್ ಕ್ಯಾನ್ ಸರ್ ಲಿಮಿಟೆಡ್ ಪರ್ಪಸ್. ಪೂರ್ತಿ ಪರಿಪೂರ್ಣತೆಯಿಂದ ಪಡಿಬೇಕಾಗಿದ್ದರೆ, ಒಟ್ಟು ಸಮಾಜದಲ್ಲಿ ಕಲ್ಪನೆ ಪರಿಪೂರ್ಣತೆ ಇದ್ದರೆ ಮಾತ್ರ ನಿಮ್ಮ ಮಕ್ಕಳಿಗೆ ಮಾತ್ರ ನಾವು ನಮ್ಮ ಮಕ್ಕಳಿಗೆ ಮಾತ್ರ ಸೀಮಿತ ಮಾಡಿಕೊಂಡಿದ್ರೆ ಎಲ್ಲೂ ಏನೂ ಪಡೀಲಿಕ್ಕೆ ಸಾಧ್ಯವಾಗಲ್ಲ. ಸಮಾಜ ಸಮಗ್ರವಾಗಿ ನೋಡುವಂಥದ್ದಾಗುತ್ತೆ. ಹಾಗಾಗಿ ಇದನ್ನು ಭಾರತ ಅಂತ ಹೇಳಲ್ಲ, ವಿಶ್ವ, ಇಡೀ ವಿಶ್ವದಲ್ಲೇ ನಾವು ಈ ಮಟ್ಟದಲ್ಲಿ ಕೊಂಡೊಯ್ಯುವಂಥದ್ದಾಗಬೇಕಾಗುತ್ತೆ. ಈ ದಿಕ್ಕಿನಲ್ಲಿ ಅಟ್ಲೀಸ್ಟ್ ನಮ್ಮ ಭಾಗದಲ್ಲಿ ನಾವು ಮಾಡುವಂಥ ಪ್ರಯತ್ನ ಮಾಡಿದ್ರೆ ಎಲ್ಲರೂ ಅದನ್ನು ಆ ದಿಕ್ಕಿನಲ್ಲಿ ಹೋಗೋದು ಸಾಗುವಂಥ ಕೆಲಸಗಳಾಗುತ್ತೆ. ಈ ಸಂದರ್ಭದಲ್ಲಿ ಇವತ್ತು ನಮ್ಮೊಂದಿಗೆ ಮುಖ್ಯ ಭಾಷಣಗಾರರಾಗಿ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಿದಂಥ ಒಂದು ಟೀಚರ್ ಮತ್ತು ಗುರು, ಶಿಕ್ಷಕ ಮತ್ತು ಗುರುವರ ವ್ಯತ್ಯಾಸವನ್ನು ತಿಳಿಸಿ ಸದಾಕಾಲ ಶಿಕ್ಷಣ ಕ್ಷೇತ್ರದಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇಡೀ ಜೀವನವನ್ನೇ ಮುಡುಪಾಗಿಟ್ಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ವಿದ್ಯಾರ್ಥಿ ಕಾಲದಿಂದ ಇಲ್ಲಿವರೆಗೂ ಶಿಕ್ಷಣ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸ್ತಿರುವಂಥ ಜ್ಞಾನ ಆಯೋಗದ ಸದಸ್ಯರಾಗಿ ಮತ್ತು ನ್ಯೂ ಎಜುಕೇಷನ್ ಪಾಲಿಸಿಯ ಕಮಿಟಿಯ ಸದಸ್ಯರಾಗಿ ಮತ್ತು UGCಯ ಮೆಂಬರಾಗಿ ಕಾರ್ಯವನ್ನು ನಿರ್ವಹಿಸ್ತಿರುವಂಥ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ಮಾಡಿ ತಮ್ಮ ವೃತ್ತಿ ಜೀವನವನ್ನು ನಡೆಸಿರುವಂಥ ಡಾಕ್ಟರ್ MK ಶ್ರೀಧರ್ ಅವರೇ, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕುಮಾರ್ ನಾಯ್ಕರು. ಸಾಮಾನ್ಯವಾಗಿ ಆಫೀಸರ್ಸ್ಗಳೆಲ್ಲ ಬೇರೆ ಬೇರೆ ಇಲಾಖೆಗಳಲ್ಲಿ ಹೆಚ್ಚಿನ ಆಸಕ್ತಿ ಇರ್ತದೆ, ಆದರೆ ಇವರಿಗೆ ಸೋಷಿಯಲ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ಭಾಳಷ್ಟು ಆಸಕ್ತಿ ಇರುವಂಥ ವ್ಯಕ್ತಿ. ಭಾಳಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರಿ ಶಿಕ್ಷಣ, ಅದರಲ್ಲೂ ಸರ್ಕಾರಿ ಶಿಕ್ಷಣದಲ್ಲಿ ಆದ್ಯತೆಯನ್ನು ಕೊಟ್ಟು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನು ಬಲಪಡಿಸಬೇಕು, ಅದನ್ನು ಇನ್ನೂ ಹೆಚ್ಚಿನ ರೀತಿ ಎಲ್ಲ ಜನರಿಗೂ ಸಲ್ಲಬೇಕು ಅನ್ನೋಂಥ, ಯಾಕೆಂದರೆ ನಾನೊಬ್ಬ ಶಾಸಕನಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರದ್ದು ನನ್ನದು ಸಂಪರ್ಕ ಆಗಿತ್ತು. ಹಾಗೆ ನೋಡ್ತಿದ್ದೆ ಅವ್ರ ಕನಸಿನ ಬಗ್ಗೆ, ಅವ್ರು ಯಾವ ರೀತಿ ಅವರು ಸಮಾಜದ ಬಗ್ಗೆ ಕನಸನ್ನು ಇಟ್ಕೊಂಡಿದ್ದಾರೆ. ಯಾಕಂದರೆ ಈಗ ಈ ಕಡೆ ಬಂದಾದ್ಮೇಲೆ ನೋಡುವಂಥದ್ದೇ ಬೇರೆ ಥರ ಇರ್ತದೆ. ನಾವು ಮೊದಲು ಬೇರೆ ಬೇರೆ ಸ್ಥಾನದಲ್ಲಿದ್ದಾಗ ಒಬ್ಬ ವ್ಯಕ್ತಿಗಳು ಯಾವ ರೀತಿ ಅವರು ಆಸಕ್ತಿ ಮತ್ತು ಕಾಳಜಿ ಇಟ್ಕೊಂಡಿರ್ತಾರೆ ಅನ್ನೋಂಥ ಗಮನಿಸು ಭಾಳ ಮುಖ್ಯವಾಗಿರ್ತದೆ. ಈ ದಿಕ್ಕಿನಲ್ಲಿ ಅವರು ಭಾಳಷ್ಟು ಆಸಕ್ತಿಯನ್ನು ವಹಿಸಿ ಕಾರ್ಯವನ್ನು ಮಾಡಲಿಕ್ಕೆ ಉತ್ಸಾಹದಿಂದ ಆಸಕ್ತಿಯಿಂದ, ಅದರಲ್ಲೂ ನಮಗೆ ಹೊಸ ಶಿಕ್ಷಣ ನೀತಿ ಬರ್ತಿರುವಂಥ ಈ ಸಂದರ್ಭದಲ್ಲಿ ಅವರು ನಮಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಜೊತೆ ಕೆಲಸವನ್ನು ಮಾಡ್ತಿರೋದು ನಿಜಕ್ಕೂ ನನ್ನೆಲ್ಲರ ಭಾಗ್ಯ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ನಿಮಗೆ ಗೌರವ. ಹಾಗೆ ಕಮಿಷನರ್ ಫಾರ್ ಹೈಯರ್ ಎಜುಕೇಷನ್, ಕಾಲೇಜ್ ಎಜುಕೇಷನ್ ಮತ್ತು ತಾಂತ್ರಿಕ ಶಿಕ್ಷಣದ ಕಮಿಷನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಿರುವಂಥ ಪ್ರದೀಪ್ ಅವರೇ, ಅವರು ಹೇಳ್ತೀವಿ ಸರ್, ಇದೇನು ಒಂಥರ ಅದೃಷ್ಟ, ಈ ಒಂದು ಇಲಾಖೆಯಲ್ಲಿ ಕೆಲಸ ಮಾಡೋಂಥದ್ದು ನಿಮಗೂ ಅದೃಷ್ಟ ಸಿಕ್ಕಿದೆ, ನಮಗೂ ಅದೃಷ್ಟ ಸಿಕ್ಕಿದೆ. ಈ ಇಲಾಖೆಯಲ್ಲಿ ಭಾಳಷ್ಟು ಸುಧಾರಣೆಗಳನ್ನ ಮಾಡೋಣ, ಪ್ರಗತಿ ತರೋಣ, ಈ ಅವಕಾಶ ಸಿಕ್ಕಿರುವಂಥದ್ದನ್ನ ಸದುಪಯೋಗ ಆಗಬೇಕು, ಉತ್ತಮ ಕೆಲಸಗಳಾಗಬೇಕು, ಸಮಾಜಕ್ಕೆ ಶಕ್ತಿ ತುಂಬಿ ಉತ್ತಮ ಜ್ಞಾನ ಉತ್ತಮ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳಷ್ಟು ಸುಧಾರಣೆಗಳನ್ನ ತರಬೇಕು ಅಂತ ಭಾಳಷ್ಟು ಉತ್ಸಾಹದಲ್ಲಿರುವಂಥ ಅವರೇ ಸ್ವತಃ ಇಂಜಿನಿಯರ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಕೂಡ, ಮತ್ತು ಇವತ್ತು IAS ಆಫೀಸರ್ ಆಗಿ ಅವರು ಈ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ, ಹಾಗೂ ನನಗೂ ಕಾರ್ಯದರ್ಶಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಅವರು ಇವತ್ತು ಭಾಳಷ್ಟು ಆಸಕ್ತಿ ತಂದು ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಹಾಗಾಗಿ ಅವ್ರು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. ನಮ್ಮೊಂದಿಗೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿ, ನಮ್ಮ ಬೆಂಗಳೂರು ಯೂನಿವರ್ಸಿಟಿಯ ಕುಲಪತಿಗಳು, ಬೆಂಗಳೂರು ವಿಶ್ವವಿದ್ಯಾಲಯ ಅಂದರೆ
ಪ್ರತಿಷ್ಠಿತವಾದಂಥ ಸಂಸ್ಥೆಗಳು, ಅದರ ಕುಲಪತಿಗಳಾದಂಥ ಡಾಕ್ಟರ್ ಜಾಫೆಟ್ ಅವರೇ, ಡಾಕ್ಟರ್ ಚಂದ್ರರಾಜ್ ಅವರೇ, ಇವರು ಭಾಳಷ್ಟು ಸುಧಾರಣೆಗಳನ್ನ ತರಲಿಕ್ಕೆ ಅವರವ್ರ ಯೂನಿವರ್ಸಿಟಿನಲ್ಲಿ ಈಗ ಒಂಥರ 2-3 ವರ್ಷ ಹಳೆಯದು ಯೂನಿವರ್ಸಿಟಿ 3 ವರ್ಷ ಆಗಿದೆ ಪ್ರಾರಂಭ ಆಗಿ. ಈ 3 ವರ್ಷದ ಹಿಂದೆ ಪ್ರಾರಂಭ ಆಗಿರೋಂಥ ಯೂನಿವರ್ಸಿಟಿಗಳನ್ನ ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಭಾಳಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಮತ್ತು ಸೆಂಟ್ರಲ್, ಈಗ ಸೆಂಟ್ರಲ್ ಯೂನಿವರ್ಸಿಟಿ ಸಿಟಿ ಯೂನಿವರ್ಸಿಟಿ ಆಗಿ ಸಿಟಿ ಯೂನಿವರ್ಸಿಟಿನ ಹೊಸದಾಗಿ ಇನ್ನೊಂದು ರೂಪುರೇಷೆಗಳನ್ನ ಕೊಡಲಿಕ್ಕೆ ಭಾಳಷ್ಟು ಆಸಕ್ತಿ ಉತ್ಸಾಹದಿಂದ ಕೆಲಸ ಮಾಡ್ತಿರೋದು ಡಾಕ್ಟರ್ ಜಾಫಿಟ್ ಮತ್ತು ಡಾಕ್ಟರ್ ಕೆಂಪರಾಜ್ ಅವರು. ಅವರೆಲ್ಲ ಪ್ರಯತ್ನಕ್ಕೆ ನಾವೆಲ್ಲ ಜೊತೆಯಲ್ಲಿರ್ತೀವಿ ಅಂತ ಹೇಳ್ತಾ ನಿಮ್ಮ ಪ್ರಯತ್ನಗಳನ್ನು ಮಾಡಿ, ಮತ್ತು ನಮ್ಮ ನಿರ್ದೇಶಕರಾದಂಥ ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರಾದಂಥ ತಲ್ವಾರ್ ಅವರೇ, ಡಾಕ್ಟರ್ ತಲ್ವಾರ್ ಅವರೇ, ಹಾಗೂ ಕಾಲೇಜು ಶಿಕ್ಷಣ ನಿರ್ದೇಶಕರಾದಂಥ ಮಲ್ಲೇಶ್ವರಪ್ಪನವರೇ, ನಮ್ಮ ಹಿರಿಯರು, ಮಾರ್ಗದರ್ಶಿಗಳು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೆ ಶಕ್ತಿಯನ್ನು ತುಂಬಿ ಕಾರ್ಯವನ್ನು ಎಲ್ಲ ಹಂತದಲ್ಲೂ ಕಾರ್ಯವನ್ನು ಮಾಡಿ ಇವತ್ತು ಸೆಕ್ರೆಟರಿ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಿರುವಂಥ, ಹಾಗೂ ಅವರು ಏನು ಸಚಿವರಾಗಿದ್ದಾಗ ಅದ್ಭುತವಾಗಿ ನಾವೆಲ್ಲ ಭಾಳ ದೂರದಿಂದ ನೋಡ್ತಿದ್ದು, ಇವತ್ತು ಇವತ್ತು ಹತ್ತಿರದಿಂದ ನೋಡೋಂಥ ಭಾಗ್ಯ ನಮ್ಮದಾಗಿದೆ. ಒಬ್ಬರು ಸಾರಿಗೆ ಸಚಿವರಾಗಿ ಈ ಥರ ಹಲವಾರು ಇಲಾಖೆಗಳಲ್ಲಿ ಕೆಲಸವನ್ನು ಮಾಡಿ, ಜಾತಿ ಮೀರಿದಂಥ ರಾಜಕೀಯವನ್ನು ಮಾಡಿ ಜನರು ವಿಶ್ವಾಸವನ್ನು ಗಳಿಸಿ, ಸಾಮಾನ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಜಾತಿ ಮೀರಿ ರಾಜಕೀಯ ಮಾಡಬೇಕಾದ್ರೆ ಸಾಧ್ಯವೇ ಇಲ್ಲ. ಇಂಥ ಒಂದು ಸಾಧನೆಗಳನ್ನು ಮಾಡಿ ಸಾರಿಗೆ ಕ್ಷೇತ್ರದಲ್ಲಿ ಇವತ್ತಿಗೂ ಇತಿಹಾಸ ನಿರ್ಮಾಣ ಮಾಡಿರುವಂಥ ಒಬ್ಬ ಸಚಿವರು ಅಂದರೆ ಅದು ನಮ್ಮ ಪಿ ಜಿ ಆರ್ ಸಿಂಧಿ ಅವರು. ಅವರು ಬಹಳ ಅದ್ಭುತವಾಗಿ ಕಾರ್ಯವನ್ನು ಮಾಡಿರುವಂಥದ್ದು. ಹಾಗೆ ನಮ್ಮೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪ್ರಾಧ್ಯಾಪಕರಿಗೆ, ಅತಿಥಿಗಳಿಗೆ, ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಕಾಲೇಜು ಶಿಕ್ಷಣ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಮಂಜುನಾಥ್ ಅವರೇ, ಹಾಗೂ ಯೂನಿವರ್ಸಿಟಿ ಫೆಡರೇಷನ್ನ ಅಧ್ಯಕ್ಷರಾದಂಥ ಪ್ರೊಫೆಸರ್ ಭಾಸ್ಕರ್ ಅವರೇ, ಎಲ್ಲ ಗಣ್ಯಮಾನ್ಯರು ಎಲ್ಲರೂ ಇದ್ದೀರಾ. ನಮ್ಮ ಮುಖ್ಯವಾಗಿ ನಮ್ಮ ಮಹಾರಾಣಿ ಕ್ಲಸ್ಟರಿನ ಸ್ಪೆಷಲ್ ಆಫೀಸರ್ ಆದಂಥ ಡಾಕ್ಟರ್ ಎಂ ಎಸ್ ರೆಡ್ಡಿ ಅವರೇ, ಎಲ್ಲ ಗಣ್ಯಮಾನ್ಯರೇ, ಮಾಧ್ಯಮದ ಸ್ನೇಹಿತರೆ, ನಾನು ಇದನ್ನೇ ಹೆಚ್ಚೇನು ಮಾತಾಡಬಾರ್ದು ಅಂತಲೇ ಬರ್ತೀವಿ. ಆದರೆ ಕಾರ್ಯಕ್ರಮ ಎಷ್ಟು ಚಿಕ್ಕದಾಗಿರಬೇಕೋ ಅಷ್ಟು ಚಿಕ್ಕದಾಗಿರುವಂಥ ಪ್ರಯತ್ನ ಮಾಡಬೇಕು ಇವತ್ತು. ಯಾಕೆಂದರೆ ಮುಖ್ಯ ಭಾಷಣಕಾರರಾಗಿ ಮಾತಾಡ್ಸೋದಂಥ ನಮ್ಮ ಡಾಕ್ಟರ್ ಎಂ ಕೆ ಶ್ರೀಧರ್ ಎಲ್ಲ ವಿಷಯಗಳನ್ನು ಮಂಡಿಸಿದ್ದಾರೆ. ಇವತ್ತು ಈ COVID-19 ಒಂದು ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಕರು, ಪ್ರಾಧ್ಯಾಪಕರು ಈ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅದನ್ನು ಸ್ಮರಿಸಿ ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಕಮಿಷನರ್ ಅವರು ಎಲ್ಲರೂ ತಿಳಿಸಿದ್ದಾರೆ. ಇವತ್ತಿನ 60,000ಕ್ಕಿಂತ ಹೆಚ್ಚು ತರಗತಿಗಳನ್ನು, ಕ್ಲಾಸಸ್ನ ತೊಗೊಂಡಿರುವಂಥದ್ದು ಆನ್ಲೈನ್ ಮೂಲಕ ನಮ್ಮೆಲ್ಲ ಪ್ರಾಧ್ಯಾಪಕರು ತಗೊಂಡಿದ್ದಾರೆ. ಅದರ ಜೊತೆಯಲ್ಲೇ ಯೂಟ್ಯೂಬ್ನಲ್ಲಿ 12,000 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಈ ಕ್ಲಾಸಸ್ ಅವ್ರು ತೊಗೊಂಡಿರುವಂಥ ಕ್ಲಾಸಸ್ನ ರೆಕಾರ್ಡ್ ಮಾಡಿ 12,000ಕ್ಕಿಂತ ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ. 60,000 ತರಗತಿಗಳನ್ನ ತೊಗೊಂಡಿದ್ದಾರೆ. ಇದು ಸಣ್ಣ ಸಾಧನೆ ಅಲ್ಲ. ಅದನ್ನು ಒಂಥರ ದಿಕ್ಕಿ ತಪ್ಪಿ ಕೂತಿದ್ದು, COVID-19 ಅಂದಿದ ತಕ್ಷಣ ಹೇಗೆ ನಿರ್ವಹಣೆ ಮಾಡೋದು, ಈ ಪರಿಸ್ಥಿತಿಯನ್ನು ಹೇಗೆ ಬಗೆಹರಿಸೋದು, ಅಥವಾ ಯಾವ ಒಂದು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಸಮಸ್ಯೆ ಇಲ್ಲದೆ ಅವರು ತಮ್ಮ ಕಲಿಕೆಯನ್ನು ಮುಂದುವರಿಸಬೇಕು, ಅಕಾಡೆಮಿಕ್ ಇಯರ್ ಲಾಸ್ ಆಗಬಾರ್ದು, ಒಟ್ಟಾರೆ ಶಿಕ್ಷಣ ಮುಂದುವರಿಬೇಕು ಅನ್ನೋಂಥ ಒಂದು ವಿಚಾರವನ್ನು ಇಟ್ಕೊಂಡು, ಗಮನದಲ್ಲಿಟ್ಕೊಂಡು ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ಭಾಳ ಉತ್ತಮವಾಗಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯವರು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯವರು ಭಾಳ ಉತ್ತಮ ಕೆಲಸಗಳನ್ನು ಮಾಡಿದ್ದೀರಾ. ಹಾಗಾಗಿ ನಿಮಗೆ ಇಡೀ ಸಮಾಜದ ಮತ್ತು ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಮುಂದುವರೆದು ನಿಮ್ಮೆಲ್ಲ ಹೆಚ್ಚಿನ ರೀತಿ ನಿಮ್ಮೆಲ್ಲ ಬೇಡಿಕೆಗಳನ್ನು ನಾವು ಹೆಚ್ಚಿನ ರೀತಿ ಪೂರೈಸಿರುವಂಥದ್ದನ್ನು ಮಾಡಿದ್ದೀವಿ. ಇವತ್ತು ಏನು ACT ಪೇ ಸ್ಕೇಲ್ ಕೊಡೋದೇ ಆಗಲಿ, UGC ಪೇ ಸ್ಕೇಲ್ ಕೊಡುವಂಥದ್ದನ್ನು ಈಗಾಗಲೇ 7th Pay ಕಮಿಷನ್ನ ಪ್ರಕಾರ ನಮ್ಮ ಪೇ ಸ್ಕೇಲ್ನ ಕೊಡುವಂಥದ್ದಾಗಿದೆ. ಮತ್ತು ಬಾಕಿನೂ ಸಹ 1 ಟೈಮ್ನಲ್ಲೇ ಸೆಟ್ಲ್ ಮಾಡಲಿಕ್ಕೆ ನಾವು ಮಾಡಿರುವಂಥದ್ದಾಗಿದೆ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಒಂದು ಸೆಟಲ್ಮೆಂಟು ಮಾಡಿದ್ದೀವಿ. ಮತ್ತು ನಿಮಗೆ ಪ್ರಮೋಷನ್ ವಿಚಾರದಲ್ಲೂ ಯಾರ್ಯಾರಿಗೆ ಇನ್ನೇನು ಪ್ರಮೋಷನ್ ಕೊಡಬೇಕಾಗಿರುವಂಥದ್ದು, ಏನು ಉಳಿದಿದೆ ಕೊಡಬೇಕಾಗಿರುವಂಥದ್ದಿದೆ, ಅದನ್ನು ತಕ್ಷಣ ಆದ್ಯತೆಯಾಗಿ ತಗೊಂಡು ನಿಮಗೆ ಪ್ರಮೋಷನ್ಗಳು
ಏನೊಂದು ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ನಮಗೆಲ್ಲ ಪ್ರಮೋಷನ್ ಕೊಡಬೇಕಾಗಿರುವಂಥದ್ದನ್ನ ತಕ್ಷಣ ಕೊಡುವಂಥದ್ದನ್ನ ಎ ಸಿ ಟಿನಲ್ಲೂ ಟೆಕ್ನಿಕಲ್ ಮತ್ತು ಕಾಲೇಜ್ ಶಿಕ್ಷಣದಲ್ಲಿ ತಕ್ಷಣ ಇದನ್ನು ಮಾಡುವಂಥದ್ದಾಗುತ್ತೆ. ಮತ್ತು ಟ್ರಾನ್ಸ್ಫರ್ ಪಾಲಿಸಿ ಬಗ್ಗೆ ಇವತ್ತೇನು ಟ್ರಾನ್ಸ್ಫರ್ ಪ್ರೆಸೆಂಟ್ ಏನು ಆ್ಯಕ್ಟ್ ಇತ್ತು ಆ ಆ್ಯಕ್ಟಲ್ಲಿ ಸಾಕಷ್ಟು ನ್ಯೂನ್ಯತೆಗಳಿತ್ತು. ಹಾಗಾಗಿ ಯಾವುದೂ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಮಸ್ಯೆ ಆಗಿತ್ತು. 2016 ಯಾವುದು ಟ್ರಾನ್ಸ್ಫರ್ ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಅದನ್ನು ರಿಪೀಲ್ ಮಾಡಿದ್ದೀವಿ. ಅದು ರಿಪೀಲ್ ಮಾಡಿ ಈ ಹೊಸ ರೂಲ್ಸ್ನ ಕೆ ಸಿ ಆರ್ ಸರ್ ರೂಲ್ಸ್ ಪ್ರಕಾರ ಹೊಸ ರೂಲ್ಸ್ಗಳನ್ನ ತಂದು ನಮಗೆ ಟ್ರಾನ್ಸ್ಫರ್ ಆಗಲಿಕ್ಕೆ ಹೆಚ್ಚಿನ ರೀತಿಯ ಅವಕಾಶವನ್ನು ವೈಜ್ಞಾನಿಕವಾಗಿ ಯಾವ ಒಂದು ಹಸ್ತಕ್ಷೇಪವಿಲ್ಲದೆ ನಮಗೇನು ಅಂದರೆ ನಾವು ನೋಡಿದಾಗ ಇಲ್ಲೊಂದು ಕಡೆ ಹಸ್ತಕ್ಷೇಪ ಆಗೋದಾಗಬಾರ್ದು, ಇಂಟರ್ಫೆರೆನ್ಸ್ ಇರಬಾರ್ದು, ನಮ್ಮ ಸಮಯನೂ ವ್ಯರ್ಥ ಆಗುವಂಥದ್ದಾಗಬಾರ್ದು. ಅನ್ನೆಸೆಸರಿಲಿ ಮಾಡಲಿಕ್ಕೆ ಪ್ರೊಡಕ್ಟಿವ್ ಕೆಲಸ ಬಹಳಷ್ಟು ಇರುತ್ತೆ. ನಮ್ಮ ಎನರ್ಜಿ ಎಲ್ಲ ಕಂಪ್ಲೀಟಾಗಿ ಬರೀ ಟ್ರಾನ್ಸ್ಫರ್ ಸೆಟ್ಲ್ ಮಾಡೋದು, ಅವ್ರಿಗೆ ಖುಷಿ ಇರೋದು, ಇವ್ರಿಗೆ ಖುಷಿಯಾಗಿರೋದು, ಈ ಕೆಲಸ ಆಗುತ್ತೆ. ಆಟೋ ಮೋಡಿಗೆ ಹೋಗಬೇಕು, ಸೆಲ್ಫ್ ರೆಗ್ಯುಲೇಟ್ ಆಗಬೇಕು, ಅದೇ ಸೆಲ್ಫ್ ರೆಗ್ಯುಲೇಟ್ ಆಗಬೇಕು. ಎಲ್ಲ ಒಂದು ಕಡೆ ಅಧಿಕಾರ ಇದೆ ಅನ್ನೋಂಥದ್ದು ದುರುಪಯೋಗ ಆಗುವಂಥದ್ದು ಆಗಬಾರ್ದು. ಸದ್ಬಳಕೆ ಆಗಬೇಕು. ಮೂಲ ಉದ್ದೇಶ ಏನು? ಉತ್ತಮವಾದಂಥ ಶಿಕ್ಷಣ ವ್ಯವಸ್ಥೆನ ಕೊಡಬೇಕು. ಅದನ್ನು ಪಡೀಲಿಕ್ಕೋಸ್ಕರ ಉತ್ತಮ ವ್ಯವಸ್ಥೆನ ನಿರ್ಮಾಣ ಆದಾಗ ಮಾತ್ರ ನಮ್ಮ ವಿದ್ಯಾರ್ಥಿಗಳಿಗೆ ಅದರ ಪ್ರಯೋಜನ ಆಗುತ್ತೆ, ಅದರ ಫಲ ಸಿಗುವಂಥದ್ದಾಗುತ್ತೆ. ಹಾಗಾಗಿ ಈ ದಿಕ್ಕಿನಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಸರ್ಕಾರ ಮಟ್ಟದಲ್ಲಿ ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ಈ ದಿಕ್ಕಿನಲ್ಲಿ ಇನ್ನೂ ಹಲವಾರು ಈಗ ಡಿಜಿಟಲ್ ಲರ್ನಿಂಗ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಮಾಡ್ತಾ ಇದ್ದೀವಿ. ಆ ಮೂಲಕ ಶಿಕ್ಷಕರಿಗೆ ಇವತ್ತು COVID-19 ಎಂಥ ಪರಿಸ್ಥಿತಿ ಒದಗಿ ಬಂದರೂ ಏನು ತರಬೇತಿ ಕೊಡುವಂಥದ್ದು, ಶಿಕ್ಷಣ ಕೊಡುವಂಥದ್ದು, ಕಲಿಕೆಯನ್ನು ಕೊಡಲಿಕ್ಕೆ ಯಾವ ಅಡಚಣೆಗಳು ಇರಬಾರ್ದು. ಇದು ಭಾಳಷ್ಟು ಉತ್ತಮವಾಗಿ ಕಾಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಈ ಡಿಜಿಟಲ್ ಲರ್ನಿಂಗ್ ಸಿಸ್ಟಮ್ನ ತರಲಾಗ್ತಿದೆ. ಮತ್ತು ಮೂಲಭೂತ ಸೌಕರ್ಯ ಇದಕ್ಕೆ 35 ಕೋಟಿ ರೂಪಾಯಿದು ಇದು ಹಣವನ್ನು ಈಗ ಇಯರ್ ಮಾರ್ಕ್ ಮಾಡಲಾಗಿದೆ. ಇದನ್ನು ಮೊನ್ನೆ ಗುರುವಾರ ಇದನ್ನು ಅಪ್ರೂವ್ ಮಾಡಲಾಗಿದೆ. ಸೊ ಈ ಮೂಲಕ ನಿಜಕ್ಕೂ ನಮ್ಮ ದೇಶದಲ್ಲೇ 4.5 ಲಕ್ಷ ಸರ್ಕಾರಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತೀವಂತ ನಮ್ಮ ಸರ್ಕಾರಿ ಕಾಲೇಜಿನಲ್ಲೂ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಇರುವಂಥ ಸರ್ಕಾರಿ ಪಾಲಿಟೆಕ್ನಿಕ್ಕು ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಲಿತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ 14 ಯೂನಿವರ್ಸಿಟಿಗಳಲ್ಲೂ ಆ ಒಂದು ಸಿಲೆಬಸ್ ಪ್ರಕಾರನೇ ಇದನ್ನು ಡಿಸೈನ್ ಮಾಡಲಾಗಿದೆ. ಮತ್ತು ಆ ಇನ್ಸ್ಟಿಟ್ಯೂಷನ್ ವೈಸನ್ನು ಕ್ಲಾಸ್ ವೈಸ್ ಎಲ್ಲವನ್ನು ಕಂಪ್ಲೀಟ್ ಸ್ಟೂಡೆಂಟ್ ಲರ್ನಿಂಗ್ ಹೇಗಿರ್ತದೆ, ಟೀಚರ್ ಪಾಠ ಮಾಡಲಿಕ್ಕೆ ಎಲ್ಲ ಅನುಕೂಲಕರವಾಗಿ ಬಹಳ ಉತ್ತಮವಾದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. 2,500 ಕ್ಲಾಸ್ ರೂಮ್ನ ಏನಿದನ್ನು ಎನೇಬಲ್ ಮಾಡ್ತಾ ಇದ್ದೀವಿ, ಸ್ಮಾರ್ಟ್ ಕ್ಲಾಸ್ ರೂಮ್ಸ್ನ ಮಾಡ್ತಾ ಇದ್ದೀವಿ. ಮೊದಲೂ ಪ್ರಯತ್ನಗಳು ನಡೆದಿತ್ತು, ಒಂದು ಸಣ್ಣ ಮಟ್ಟಕ್ಕೆ ನಡೆದು ಆ ಸಂಪೂರ್ಣ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಒಂದು 600 ಕ್ಲಾಸಸ್ 700 ಕ್ಲಾಸಸ್ ಮಾಡಿದ್ರು. ಆ ಏನು ಬ್ಯಾಕ್ ಟು ಬ್ಯಾಕ್ ಕಂಪ್ಲೀಟ್ ಲೂಪ್ ಏನಾಗಬೇಕಿತ್ತು ವಿಥೌಟ್ ಲೂಸ್ ಎಂಡ್ಸ್, ಅದಾಗಿರಲಿಲ್ಲ. ಈಗ ನಾವೇನು ನಿಮಗೆ ಈ ಜವಾಬ್ದಾರಿಯನ್ನು ಕೊಟ್ಟು ಈಗಾಗಲೇ ಇದನ್ನು ಜವಾಬ್ದಾರಿನ ತಗೊಂಡು ನಮ್ಮೆಲ್ಲ ಪ್ರಾಧ್ಯಾಪಕರು ಇದ್ರ ಬಗ್ಗೆ ಆಸಕ್ತಿಯನ್ನು ತಗೊಂಡು ಈಗಾಗಲೇ ತಾವೆಲ್ಲ ಕಂಟೆಂಟ್ ರೆಡಿ ಮಾಡ್ಕೊಂಡಿದ್ದೀರ. ಕಂಟೆಂಟ್ ಬೇರೆ ಎಲ್ಲೂ ಸೋರ್ಸ್ ಮಾಡ್ತಿಲ್ಲ ನಾವು. ಕಂಟೆಂಟ್ ಎಲ್ಲ ನಮ್ಮ ಪ್ರಾಧ್ಯಾಪಕರು ಮಾಡ್ತಿರುವಂಥ ಕಂಟೆಂಟ್ನ ಬಳಕೆನ ಮಾಡಿಕೊಂಡು ಬರೀ ಪ್ಲಾಟ್ಫಾರ್ಮ್ನ ಡೆವಲಪ್ ಮಾಡ್ತಾ ಇದ್ದೀವಿ. ಈ ಪ್ಲಾಟ್ಫಾರ್ಮ್ ಮೂಲಕ ಒಮ್ಮೆಲೆ 500,000 ವಿದ್ಯಾರ್ಥಿಗಳು ಲಾಗಿನ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಇದನ್ನು ಮಾಡಿಕೊಟ್ಟು ಮತ್ತೆಲ್ಲ ವೈಫೈ ಎನೇಬಲ್ಡ್ ಕ್ಲಾಸಸ್ ರೂಮ್ ಕ್ಲಾಸ್ ರೂಮ್ ಮಾಡಿ ಏನು ಪವರು ಇನ್ನೊಂದು ಮತ್ತೊಂದು ಎಲ್ಲ ಸಮಸ್ಯೆಗಳನ್ನು ಗಮನದಲ್ಲಿಟ್ಕೊಂಡು ಬಗೆಹರಿಸಿ ಉತ್ತಮವಾದಂಥ ನಮ್ಮ ಸರ್ಕಾರಿ ಸಂಸ್ಥೆಗಳಲ್ಲಿ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಬೇಕು. ಈಗಲೂ ನೀವು ಆಶ್ಚರ್ಯ ಪಡ್ತೀರಾ, ನಾವು ಎಲ್ಲೆಲ್ಲೋ ಏನೇನೋ ಮಾಡ್ತಿರ್ತೀವಿ. ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಇನ್ನೊಂದು 100 ಕಾಲೇಜಿಗೆ ಇನ್ನೂ ಬಿಲ್ಡಿಂಗ್ ಇಲ್ಲ. 430 ಕಾಲೇಜ್ ಇದೆ, ಇನ್ನೂ 100 ಕಾಲೇಜಿಗೆ ಇನ್ನೂ ಬಿಲ್ಡಿಂಗ್ ಇಲ್ಲ. ಸೊ ಇಲ್ಲ ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಇದೇನು ಅಂತ ಹೇಳಲಿಕ್ಕೂ ನಮಗೂ ಮುಜುಗರ. ಹಾಗಾಗಿ ಇಂಥ ಪರಿಸ್ಥಿತಿಗಳು ನಾವು ಪಡೆದ ರೀತಿಯಲ್ಲಿ ಇನ್ನು ಕೆಲವು ತಿಂಗಳುಗಳಲ್ಲಿ ನಾವು ಇದನ್ನು ಬಗೆಹರಿಸುವಂಥದ್ದನ್ನ ಕೆಲಸವನ್ನು ಮಾಡಿ ಎಲ್ಲ ಸಮಸ್ಯೆಗಳನ್ನ ಇತ್ಯರ್ಥ ಆಗುವಂಥದ್ದಾಗಬೇಕು. ನಮ್ಮೆಲ್ಲ ಸರ್ಕಾರಿ ಕಾಲೇಜುಗಳು 430 ಕಾಲೇಜನ್ನು ಎಲ್ಲವೂ ಅಕ್ರೆಡಿಟ್ ಆಗಬೇಕು. ಮಿನಿಮಮ್ ಅಕ್ರೆಡಿಟೇಷನ್ ನಾವೆಲ್ಲ ಏನು ಪಡೀಲಿಕ್ಕೆ ಆ ದಿಕ್ಕಿನಲ್ಲಿ ಕೆಲಸ ಮಾಡುವಂಥದ್ದಾಗಬೇಕು. ಅಲ್ಲದೆ ಈ ಸಂಸ್ಥೆಗಳಿಗೇನೆ ಮಾನ್ಯತೆಯನ್ನೇ ನಾವು ಕಮ್ಮಿ ಇದ್ದರೆ ಅಷ್ಟು ಉತ್ತಮ ಆಗಿರಲ್ಲ. ಯಾಕಂದರೆ ಸರ್ಕಾರ ಇದರಿಗೆ ಏನು ಉದಾಹರಣೆ ಆಗಿರಬೇಕು, ನಾವು ಎಕ್ಸಾಂಪಲ್ ಆಗಿರಬೇಕು. ಹಾಗಾಗಿ ನಾವು ಎಕ್ಸಾಂಪಲ್ ಆಗದೆ ಬೇರೆಯವರು ನಮ್ಗೆ ಎಕ್ಸಾಂಪಲ್ ಆದಾಗ ಅಷ್ಟು ಸೂಕ್ತವಾಗಿರಲ್ಲ.
ಹಾಗಾಗಿ ಅಕ್ರಿಡೇಷನ್ ಲೆವೆಲ್ನಲ್ಲೂ ಏನನ್ನ ಪಡೀಲಿಕ್ಕೆ ನಾವು ಈ ದಿಕ್ಕಿನಲ್ಲಿ ಕೆಲಸವನ್ನು ಮಾಡೋದನ್ನು ನಾವು ಮಾಡೋಣ. ಈ ಈ ದಿಕ್ಕಿನಲ್ಲಿ ಬೇಕಾಗಿರುವಂಥ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ನಾವು ಸರ್ಕಾರದಲ್ಲೂ ನಿಮ್ಮಲ್ಲಿ ಒಬ್ಬರಾಗಿ ನಾವು ಕೆಲಸವನ್ನು ಮಾಡ್ತೀವಿ. ಇವತ್ತು ನಾವು ಇನ್ನೂ ಒಂದು ಕಡೆ ಮೇಲೆ ಕೂತ್ಕೊಂಡು ನಿಮಗೆ ಬೋಧನೆ ಕೊಡಲಿಕ್ಕೆ ನಾವು ನಿಂತಿಲ್ಲ. ಎಲ್ಲ ಪ್ರಾಕ್ಟಿಕಲ್ ಚಾಲೆಂಜಸ್ ಏನು ಅಂತ ನಮಗೂ ಗೊತ್ತಿರುತ್ತೆ. ಆ ಪ್ರಾಕ್ಟಿಕಲ್ ಚಾಲೆಂಜಸ್ನ ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ನಾವು ಸಂಪೂರ್ಣವಾಗಿ ತಯಾರಾಗಿದ್ದೀವಿ. ಮತ್ತು ಯೂತ್ ಎಂಪವರ್ಮೆಂಟ್ ಅಲ್ಟಿಮೇಟ್ಲಿ ಇಷ್ಟು ಶಿಕ್ಷಣ ಪಡೆಯುವಂಥದ್ದು, ಇವತ್ತು ಹೊಸ ಶಿಕ್ಷಣ ನೀತಿಯಲ್ಲಿ ಸಾಕಷ್ಟು ಡಿಸೆಂಟ್ರಲೈಸೇಷನ್, ಎಲ್ಲ ಡಿಸೆಂಟ್ರಲೈಸೇಷನನ್ನು ಎಲ್ಲೋ ಒಂದು ಕೂಡ ಎಲ್ಲೋ ನಡೆಯೋ ಬದಲು ಎಲ್ಲ ಕಾಲೇಜುಗಳಿಗೆ ಈ ಅಧಿಕಾರ ಕೊಡುವಂಥದ್ದು ಆಗ್ತಿದೆ. ಹಾಗಾಗಿ ಕಾಲೇಜುಗಳಲ್ಲಿ ಯಾರೋ ಏನೋ ಹೇಳ್ತಿದ್ದಾರೆ ಅನ್ನೋದನ್ನು ಎಲ್ಲ ಸಂಸ್ಥೆಗಳು ಅಧಿಕಾರ ಸಿಗುವಂಥ ದಿಕ್ಕಿನಲ್ಲಿ ಇವತ್ತು ಏನು ಯೂತ್ ಎಂಪವರ್ಮೆಂಟ್ ಅಂತ ಆಗಬೇಕಾಗಿದೆ ಅದನ್ನು ಪಡೀಲಿಕ್ಕೆ ನಾವೂ ಸಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲೂ ಯೂತ್ ಎಂಪವರ್ಮೆಂಟ್ ಸೆಂಟರ್, ನಮ್ಮ ಸರ್ಕಾರಿ ಪದವಿ ಕಾಲೇಜ್ನಲ್ಲೇ ಪಸ್ಕರಿ ಕಾಲೇಜ್ನಲ್ಲೇ ಈ ಸೆಂಟರ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಮಾಡ್ತಾ ಇದ್ದೀವಿ. ಅದರಲ್ಲೂ ಮಂಡ್ಯ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಇಡೀ ಜಿಲ್ಲೆಯೇ ನಾವು ಎಲ್ಲ ಸಂಸ್ಥೆಗಳಲ್ಲೂ, ಎಲ್ಲ ಸಂಸ್ಥೆಗಳಂದರೆ ಶಾಲೆಗಳಲ್ಲಿ, ಈ ಶಾಲೆಗಳಲ್ಲಿ ಹೆಚ್ಚಿನ ಜಾಗೃತಿಯನ್ನು ಮೂಡಿಸುವಂಥದ್ದು, ಕೆರಿಯರ್ ಕೌನ್ಸಿಲಿಂಗ್ ಗೈಡೆನ್ಸ್ ಕೊಡುವಂಥದ್ದು, ಮತ್ತು ಯಾವ ರೀತಿ ಅವಕಾಶಗಳಿದೆ, ಏನೇನು ಮಾಡಬೇಕು, ಏನು ಬಿಡಬೇಕು ಅನ್ನೋಂಥದ್ದನ್ನ ಈಗೇನು ಹೊಸದ ಶಿಕ್ಷಣ ನೀತಿಯಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ಸಂಪೂರ್ಣವಾಗಿ ಶಾಲೆ ಮಟ್ಟದಲ್ಲಿ ನಮ್ಮ ಏನು ಅಕ್ರೆಡಿಟೆಡ್ ಏನು ಪ್ರೌಢಶಾಲೆಯಲ್ಲಿರುವಂಥ ಶಿಕ್ಷಕರನ್ನ ಅಕ್ರೆಡಿಟ್ ಮಾಡಿ ಅವ್ರಿಗೇನು ತಿಳಿಸ್ಲಿಕ್ಕೆ ಒಂದು ಆನ್ಲೈನ್ ಪರೀಕ್ಷೆ ಥರ ಮಾಡ್ಕೊತೀವಿ. ಮಾಡಿಕೊಂಡು ಅವ್ರನ್ನ ಅಕ್ರೆಡಿಟ್ ಮಾಡಿ ಅವರು ವಿಚಾರಗಳನ್ನು ಉತ್ತಮವಾಗಿ ತಿಳಿಸ್ಲಿಕ್ಕೆ ಯಾರು ಯೋಗ್ಯರಿದ್ದಾರೋ ಅಂಥವ್ರನ್ನ ಸಹಾಯವನ್ನು ಪಡ್ಕೊಂಡು ಪ್ರತಿಯೊಂದು ಶಾಲೆಗಳಲ್ಲೂ ಕೌನ್ಸಿಲಿಂಗ್ ಮಾಡಬೇಕು. ಇಲ್ಲದ್ರೆ ಏನಾಗ್ತಿದೆ, ರುಟೀನ್ ಆಗಿ ಏನೋ ಒಂದು ಕಲ್ತ್ಕೊಂಡು ಏನು ಮಾಡಬೇಕು ಬಿಡಬೇಕು, ಏನು ಮಾಡಿದ್ರೆ ನಮ್ಗೆ ಒಳ್ಳೇದು ಅಂತ ತುಂಬ ಜನ ಗೊತ್ತಿಲ್ಲ. ಏನನ್ನು ಮಾಡಿದ್ರೆ ನಾವು ಬದುಕನ್ನು ಕಟ್ಕೋಬೋದು, ಕೇವಲ ಜ್ಞಾನ ಒಂದೇ ಇಲ್ಲ, ಜ್ಞಾನ ಜೊತೆಯಲ್ಲಿ ಬದುಕನ್ನು ಸಹ ಕಟ್ಕೋಬೇಕಾಗುತ್ತೆ. ಈ ಜ್ಞಾನ ಪಡ್ಕೊಂಡೇ ಬದುಕನ್ನು ಕಟ್ಕೊಳ್ಳೋಂಥದ್ದಾಗುತ್ತೆ. ಮಾರ್ಕೆಟ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಯಾವ ಪ್ರೊಫೆಷನಲ್ ಆಪರ್ಚುನಿಟಿ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿರೋಲ್ಲ. ಈ ಅಪರ್ಚುನಿಟಿಗಳನ್ನೆಲ್ಲ ತಿಳಿಸ್ಲಿಕ್ಕೋಸ್ಕರನೇ ಇನ್ನೂ ಹೆಚ್ಚಿನ ರೆಲೆವೆನ್ಸು ಮತ್ತು ಪ್ರಸ್ತುತಿಯನ್ನು ಪಡೀಲಿಕ್ಕೋಸ್ಕರ ಈ ಎಲ್ಲ ಪ್ರಯತ್ನಗಳನ್ನು ಮಾಡೋಂಥದ್ದನ್ನ ಮಾಡ್ತೀವಿ. ಮತ್ತು ಈ ದಿಕ್ಕಿನಲ್ಲಿ ಇನ್ನು ಯೂನಿಫೈಡ್ ಯೂನಿವರ್ಸಿಟಿ ಮ್ಯಾನೇಜ್ಮೆಂಟ್, ಇನ್ನು ನಾವು ಕೆಲವು ಕಾಲದಲ್ಲಿ ಇವಾಗ ಏನು ಯೂನಿವರ್ಸಿಟೀಸ್ಗಳಿದ್ದಾವೆ, ಯೂನಿವರ್ಸಿಟೀಸ್ಗೂ ಮತ್ತು ಸರ್ಕಾರದಲ್ಲಿ ದೊಡ್ಡ ಗ್ಯಾಪ್ ಇದೆ. ಈ ಗ್ಯಾಪ್ ಇರಬಾರ್ದು. ತಕ್ಷಣ ಆಡಳಿತದಲ್ಲಾಗಲಿ, ಅಫಿಲಿಯೇಷನಲ್ಲಾಗಲಿ, ಆರ್ಥಿಕ ಇದು ವಿಚಾರದಲ್ಲಾಗಲಿ, ಕ್ಯಾಲೆಂಡರ್ ಆಫ್ ಪೇಮೆಂಟ್ಸ್ನಲ್ಲಾಗಲಿ, ಅಫಿಲಿಯೇಷನಲ್ಲಾಗಲಿ, ಎಲ್ಲ ವಿಚಾರದಲ್ಲೂ ತಕ್ಷಣವೇ ಈ ಸರ್ಕಾರಕ್ಕೂ ಮತ್ತು ಯೂನಿವರ್ಸಿಟಿ ವಿಶ್ವವಿದ್ಯಾಲಯಗಳಿಗೆ ಸಂಪರ್ಕದಲ್ಲಿರಲಿಕ್ಕೆ ವೇಗವಾಗಿ ರಿಯಲ್ ಟೈಮಲ್ಲಿ ಕಮ್ಯುನಿಕೇಟ್ ಮಾಡುವಂಥ ರೀತಿಯಲ್ಲಿ ವ್ಯವಸ್ಥೆನ ನಿರ್ಮಾಣ ಮಾಡ್ತಾ ಇದ್ದೀವಿ. ಅದನ್ನು ಯೂನಿಫೈಡ್ ಯೂನಿವರ್ಸಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ನಾವು ತರ್ತಾ ಇದ್ದೀವಿ. ಆ ಮೂಲಕ ಒಂದು ದೊಡ್ಡ ಸುಧಾರಣೆ, ಯಾಕೆಂದರೆ ಎಲ್ಲೇನು ಎಲ್ಲರೂ ಸಿಲೋಸ್ನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ, ನನ್ನ ವ್ಯಾಪ್ತಿ, ನನ್ನ ಅಧಿಕಾರ, ನನ್ನ ಸಾಮ್ರಾಜ್ಯ, ಯಾವುದಿಲ್ಲ, ಎಲ್ಲರೂ ಇರೋದು ಒಂದೇ ಉದ್ದೇಶಕ್ಕಾಗಿ, ಜನರಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ. ಇದನ್ನೇ ನಾವು ಈಡೇರಿಸಲಿಲ್ಲ ಅಂದರೆ ಎಲ್ಲರೂ ಸಾಮ್ರಾಜ್ಯಗಳನ್ನ ಕಟ್ಕೊಂಡ್ರೆ, ನೀವು ಇನ್ನೊಂದು ಇಲಾಖೆಗೆ ಹೋದರೆ ಅಲ್ಲೂ ಅವರು ಸಾಮ್ರಾಜ್ಯ ಕಟ್ಕೊಂಡ್ರೆ ಎಲ್ಲಿಗೆ ಹೋಗ್ಬೇಕಂತೆ? ಸಾಮ್ರಾಜ್ಯದಿಂದ ಸಾಮ್ರಾಜ್ಯಕ್ಕೆ ಹೋಗ್ಬೇಕೇ ಹೊರತು ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸಗಳು ಆಗಬೇಕೇ ಹೊರತು ನಾವು ಏನೇನೋ ಇಟ್ಕೋಬೇಕು, ಏನೇ ಪಡ್ಕೊಂಡ್ರು ನಾವು ಇಟ್ಕೊಂಡು ಕುತ್ಕೊಳ್ಳೋಲ್ಲ. ಅದನ್ನು ಜನರಿಗೆ ಸಲ್ಲುವಂಥ ರೀತಿಯಲ್ಲಿ ನಾವು ಕಾರ್ಯವನ್ನು ಮಾಡಬೇಕು. ನನ್ನ ಪ್ರತಿಷ್ಠೆ, ನನ್ನ ಅಧಿಕಾರ ಅಂತ ನಾವೇನೋ ಸಾಕ್ತಾ ಹೋಗ್ತದೆ, ಜನರಿಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ ಹೊರತು ಸಮಸ್ಯೆಗಳು ಬಗೆಹರಿಯಲ್ಲ. ಹಾಗಾಗಿ ಇವತ್ತೇನು ಟೆಕ್ನಾಲಜಿ ಎನೇಬಲ್ಮೆಂಟ್ ಏನಿದೆಯೋ, ಈ ಟೆಕ್ನಾಲಜಿ ಎನೇಬಲ್ಮೆಂಟ್ ಮೂಲಕ ಪ್ರತಿಯೊಬ್ಬರಿಗೂ ಏನು ಸಲ್ಲುವಂಥ ರೀತಿಯಲ್ಲಿ ಶಿಕ್ಷಕರು ಸಹ ಎಲ್ಲೂ ಯಾರನ್ನು ಉಳ್ಕೊಂಡು ಬರೋಂಥದ್ದು ಆಗಬಾರ್ದು. ತಮ್ಗೆ ಏನು ವೈಯಕ್ತಿಕವಾಗಿ ತಮ್ಮ ವೃತ್ತಿಯಲ್ಲಿ ಏನು ನ್ಯಾಯ ಸಿಗಬೇಕಾಗಿದೆಯೋ ಅದು ಸಿಗುವಂಥದ್ದು ಆಗಬೇಕು. ಅದನ್ನು ಕೇಳುವಂಥ ಪರಿಸ್ಥಿತಿಯೂ ನಿರ್ಮಾಣ ಆಗಬಾರ್ದು. ಆ ರೀತಿ ವ್ಯವಸ್ಥೆ ನಿರ್ಮಾಣ ಆಗುವಂಥದ್ದು ಆಗಬೇಕು. ಆ ದಿಕ್ಕಿನಲ್ಲಿ ಎಲ್ಲ ರೀತಿಯಾದಂಥ ಪೂರಕವಾದಂಥ, ಯಾಕೆಂದರೆ ನಿಮ್ಮ ಸಮಸ್ಯೆನ ಬಗೆಹರಿಸೋದು ಭಾಳ ಪ್ರಮುಖ. ನಿಮ್ಮ ಸಮಸ್ಯೆನ ಬಗೆಹರಿಸ್ತೇನೆ, ನಾವು ಬೇರೆ ಬೇರೆ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳೋದಿಲ್ಲ. ನಿಮ್ಮನ್ನ ವಿಶ್ವಾಸಕ್ಕೆ ತಗೊಂಡು ನಿಮ್ಮ ಮೂಲಕನೇ ಮಾಡಲಿಕ್ಕಾಗುತ್ತೆ. ನಾವೇನು ಮಾಡಲಿಕ್ಕಾಗಲ್ಲ, ನಾವೇನಿದ್ರು ಫೆಸಿಲಿಟೇಟ್ ಮಾಡಿಕೊಡ್ಬೋದು. ಕಂಡೀಸಿವ್ ಎನ್ವೈರನ್ಮೆಂಟ್ ಆಗಲಿಕ್ಕೆ ನಾವು ವ್ಯವಸ್ಥೆನ ಕೊಡ್ಬೋದೇ ಹೊರತು ನಾವು ಮುಂದೆ ಬಂದು ನಿಂತ್ಕೊಳ್ಳೋವಂಥದ್ದು ಇರಲ್ಲ. ನೀವು ಯಾವಾಗಲೂ ಇರುವಂಥದ್ದು ಈ ಜವಾಬ್ದಾರಿಯಿಂದ ಇವತ್ತು ನಿಮ್ಮ ಮುಂದೆ ಬಂದು ನಿಂತು ಇವತ್ತು ಈ ಕಾರ್ಯವನ್ನು ಮಾಡ್ತೇನೆ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇವತ್ತಿಲ್ಲಿ ಶಿಕ್ಷಣ ಸಚಿವನಾಗಿ ಬಂದು ಮುಂದೆ ನಿಂತು ಈ ಕೆಲಸ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇವತ್ತು ಅವಕಾಶ ಒಳಗೆ ಬಂದಿದೆ.
ಬಂದಿರುವಂಥದ್ದ ಸಂದರ್ಭದಲ್ಲಿ ನಾವು ಉತ್ತಮವಾಗಿ ಮತ್ತು ಪ್ರಮುಖವಾಗಿ ನನ್ನ ಭಾಗ್ಯ, ಯಾಕೆಂದರೆ ಇದು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡುವಂಥದ್ದು ನಿಜಕ್ಕೂ ಭಾಗ್ಯದ ಮಾತ್ರ ಸಿಗುವಂಥದ್ದಿದೆ, ಇಲ್ಲದೆ ಸಿಗಲ್ಲ. ಇವತ್ತು ನಿಜವಾಗಲೂ ಸಮಾಜದಲ್ಲಿ ಸುಧಾರಣೆಯನ್ನು ಮಾಡಬೇಕು, ಪ್ರಗತಿಯನ್ನು ಕಾಣಬೇಕಾಗಿದ್ದರೆ ಶಿಕ್ಷಣ ಇಲಾಖೆಯ ಮೂಲಕವೇ, ಅದು ಪ್ರಾಥಮಿಕ ಪ್ರೌಢ ಶಿಕ್ಷಣ ಇಲಾಖೆ ಇರ್ಬೋದು, ಉನ್ನತ ಶಿಕ್ಷಣ ಇರ್ಬೋದು, ಒಟ್ಟಾರೆ ಶಿಕ್ಷಣ ಇಲಾಖೆಯಿಂದ ನಿಜವಾದ ಸುಧಾರಣೆಗಳನ್ನ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿಕ್ಕಿನಲ್ಲಿ ನಾನು ಈ ಇಲಾಖೆಯ ಸಚಿವನಾಗಿ ನಿಮ್ಗೆ ವಿಶ್ವಾಸ ಕೊಡೋಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಸುಧಾರಣೆಗಳನ್ನು ಶಿಕ್ಷಣ ಇಲಾಖೆನ ತರಲಿಕ್ಕೆ ನಾವು ಬದ್ಧರಾಗಿದ್ದೀವಿ. ಈ ದಿಕ್ಕಿನಲ್ಲಿ ಸರ್ಕಾರದಲ್ಲಿ ಎಲ್ಲ ಸುಧಾರಣೆಗಳನ್ನು ಬಹಳಷ್ಟು ಬಲಿಷ್ಠವಾಗಿ ಬಹಳಷ್ಟು ಮಂಡಿಸಿ ಈ ಶಿಕ್ಷಣ ಇಲಾಖೆಯಲ್ಲಿ ಸುಧಾರಣೆಗಳನ್ನು ಇಂಡಸ್ಟ್ರಿ ರೆವಲ್ಯೂಷನ್ ಏನು ನೋಡಿದಿರೋ ಅದಕ್ಕಿಂತ ದೊಡ್ಡದಾಗಿ, ಇಂಡಸ್ಟ್ರಿ ರೆವಲ್ಯೂಷನ್ಗಿಂತನೂ ಎರಡು ಪಟ್ಟು ಜಾಸ್ತಿ ಸುಧಾರಣೆಗಳನ್ನ ತರಬೇಕಾಗಿರೋದು ಶಿಕ್ಷಣ ಇಲಾಖೆಯಲ್ಲಿ. ಹಾಗಾಗಿ ಈ ದಿಕ್ಕಿನಲ್ಲಿ ಎಲ್ಲ ಬಹಳಷ್ಟು ನಾವು ಸುಧಾರಣೆಗಳನ್ನ ತರಬೇಕಾಗಿದೆ, ಓಪನ್ ಅಪ್ ಮಾಡಬೇಕಾಗಿದೆ, ಎಲ್ಲವನ್ನು ಓಪನ್ ಅಪ್ ಮಾಡಿ ಫೆಸಿಲಿಟೇಟ್ ಮಾಡಿಕೊಡ್ಬೇಕು. ಒಂದು ಉತ್ತಮ ಶಿಕ್ಷಣ ಸಂಸ್ಥೆನ ಕಟ್ಟಬೇಕಂದ್ರೆ ಸುಲಭ ಅಲ್ಲ, ಅದಕ್ಕೆ ತ್ಯಾಗ ಸಾಕಷ್ಟು ಕಮಿಟ್ಮೆಂಟ್ ಬೇಕು. ಕಮಿಟ್ಮೆಂಟ್ ಇದ್ದರೆ ಮಾತ್ರ ನಾವು ಏನಾದ್ರು ಒಂದು ಶಿಕ್ಷಣ ಇಲಾಖೆಯಲ್ಲಿ ಸುಧಾರಣೆಗಳನ್ನ ತರಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲೊಂದು ಕಡೆ ಮೇಲ್ನೋಟಕ್ಕೆ ಎಲ್ಲೊಂದು ಕಡೆ ಮಾಡಿದ್ರೆ ಸಾಲ ಅನ್ನೋದು, ನಮ್ಮ ಇಡೀ ಜೀವನ ಎಷ್ಟು ಅರ್ಪಿಸ್ಕೊಂಡ್ರು ಸಾಲಲ್ಲ, ಅಷ್ಟು ಮಾಡ್ತಾನೆ ಹೋಗ್ಬೋದು. ಈ ದಿಕ್ಕಿನಲ್ಲಿ ನಾವು ನೀವೆಲ್ಲ ಸೇರಿ ಮಾಡೋಣ. ಎಲ್ಲರೂ ವಿದ್ಯಾರ್ಥಿಗಳಾಗಿಯೇ ಕಲಿತಾ ಇದ್ದೀವಿ, ನಾನು ದಿನನಿತ್ಯನೂ ಕಲಿತಾ ಇರ್ತೀನಿ. ಎಲ್ಲರ ನಿಮ್ಮೆಲ್ಲರ ಸಹವಾಸ ಮತ್ತು ಇನ್ನು ಇತರ ಎಲ್ಲ ಗಣ್ಯಮಾನ್ಯರ ಸಹವಾಸದಿಂದ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಂಥದ್ದು ಮಾಡ್ತಾನೆ ಇರ್ತೀವಿ. ಕಲಿತು ಮುಂದೆ ಸಾಗಿ ಉತ್ತಮವಾದಂಥ ಸಮಾಜ ಕಟ್ಟಲಿಕ್ಕೆ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ. ಹೊಸ ಶಿಕ್ಷಣ ನೀತಿಯಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ತರಬೇಕಾಗುತ್ತೆ, ಎಲ್ಲ ಸುಧಾರಣೆಗಳನ್ನ ತರಲಿಕ್ಕೆ ನಾವು ತಯಾರಾಗಿದ್ದೀವಿ. ಮತ್ತು ನಮ್ಮ ರಾಜ್ಯ ಈ ಮೊದಲನೇ ರಾಜ್ಯವಾಗಿ ಹೊಸ ಶಿಕ್ಷಣವನ್ನು ಅನುಷ್ಠಾನ ಮಾಡಿರೋದು, ಎಲ್ಲರೂ ಮಾಡ್ಬೋದು ಅನುಷ್ಠಾನ. ಆದರೆ ಯಾವ ಗುಣಮಟ್ಟದಲ್ಲಿ ಯಾವ ಮಟ್ಟದಲ್ಲಿ ಯಾವ ಒಂದು ಅರ್ಥಪೂರ್ಣಕವಾಗಿ ನಾವು ಅದನ್ನು ಅನುಷ್ಠಾನ ಮಾಡ್ತೀವಿ ಅನ್ನೋದು ಭಾಳ ಪ್ರಮುಖವಾಗಿರ್ತದೆ. ಇದನ್ನು ಅನುಷ್ಠಾನವನ್ನು ಮಾಡಿ ಈ ಸಮಾಜವನ್ನು ನಿಜವಾದ ಸದೃಢತೆ, ಇವತ್ತು ಏನೆಲ್ಲ ಸಮಸ್ಯೆಗಳು ನಾನು ಪ್ರಾರಂಭದಲ್ಲಿ ಹೇಳಿದೆ, ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಸಮಾಜ, ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬೋದು. ಏನು ಜಾತಿ ಆಧಾರಿತವಾಗಿ ವಿಂಗಡಣೆ ಆಗಿದ್ದೀವಿ, ಇನ್ನೊಂದು ವಿಂಗಡಣೆ ಆಗಿದ್ದೀವಿ, ಮತ್ತೊಂದು ವಿಂಗಡಣೆ ಆಗಿದೆ, ಸಾಹುಕಾರ ಬಡವ ಇನ್ನೊಂದು ಮತ್ತೊಂದು, ಎಲ್ಲ ತಾರತಮ್ಯಗಳನ್ನು ಕೊನೆಗೊಳಿಸಲಿಕ್ಕೆ ಶಿಕ್ಷಣವೇ ಮಂತ್ರ, ಶಿಕ್ಷಣವೇ ಸಂಜೀವಿ. ಹಾಗಾಗಿ ದೊಡ್ಡವನ ಮಗ ದೊಡ್ಡವನಾಗಿರಬೇಕು, ಬಲಿಷ್ಠನ ಮಗ ಬಲಿಷ್ಠನಾಗಿರಬೇಕು. ಇದು ಯಾವುದಿಲ್ಲ ಸಮಾನ ಶಿಕ್ಷಣ ಅಂತ ಏನು ಹೇಳ್ತಾ ಇದೀವೋ, ನಿಜವಾದ ಸಮಾನ ಶಿಕ್ಷಣ ಯಾವ ಮಕ್ಕಳು ಯಾರು ಹುಟ್ಟಿದ್ದಾರೆ ಅಂತ ಆಧಾರಿತವಾಗಿ ಶಿಕ್ಷಣ ಸಿಗೋದಲ್ಲ. ಯಾರ ಮನೆ ಯಾರು ಹುಟ್ಟಿದ್ರು ಸಮಸ್ಯೆ ನಮ್ದಲ್ಲ, ನಮ್ಮ ಸರ್ಕಾರದ ಜವಾಬ್ದಾರಿ ಏನಾಗಿರಬೇಕು, ಯಾರ ಮನೆಯಲ್ಲಿ ಯಾವ ವಿದ್ಯಾರ್ಥಿಗಳಿರಲಿ ಅವ್ರಿಗೆಲ್ಲ ಗುಣಮಟ್ಟದ ಶಿಕ್ಷಣ ಕೊಡುವಂಥ ಜವಾಬ್ದಾರಿ ಸರ್ಕಾರಕ್ಕಿದ್ದಾಗ ಮಾತ್ರ ನಾವು ಉತ್ತಮವಾದಂಥ ವ್ಯವಸ್ಥೆಯನ್ನು ಕಟ್ಟಲಿಕ್ಕೆ ಆಗುತ್ತೆ. ಹಾಗಾಗಿ ಯಾರ ಮನೆಗೆ ಯಾರು ಹುಟ್ಟಿವೆ ಅಂತ ಹೇಳ್ಬಿಟ್ಟು ಏನು ಹುಟ್ಟಿರಲ್ಲ. ಈ ದಿಕ್ಕಿನಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನವನ್ನು ಮಾಡೋಣ. ಪೂರಕವಾಗಿ ಇಂಥ ಈ ಒಂದು ಧ್ಯೇಯ ಉದ್ದೇಶದಿಂದ ಎಲ್ಲರೂ ಕಾರ್ಯವನ್ನು ಮಾಡಿ ಅಂತ ತಿಳಿಸ್ತಾ ಇವತ್ತೇನು ನಾವು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಎಲ್ಲರೂ ಸೇರಿದ್ದೀವಿ. ಬಹಳಷ್ಟು ಭಾವನಾತ್ಮಕವಾಗಿ ಒಂದು ಕಾಳಜಿ ಅಂತ ನಿಮ್ಮ ಸೇವೆ ಸಮಾಜಕ್ಕೆ ಕೊಟ್ಟಿರುವಂಥ ನಿಮ್ಮ ಸೇವೆಯನ್ನು ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ನೀವು ಮಾಡಿರುವಂಥ ಬಹಳ ಉತ್ತಮ ಸೇವೆ ನಮಗೆಲ್ಲ ಗೌರವಿಸಿ ನಿಮಗೆ ಅಭಿನಂದನೆಯನ್ನು ಬೆಳೆ ಸಲ್ಲಿಸಿ ನನ್ನ ಮಾತನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಇಂದಿನ ಶಿಕ್ಷಕ ದಿನಾಚರಣೆಯನ್ನು ನಡೆಸಲು ಉತ್ತಮ ನಾಯಕತ್ವವನ್ನು ವಹಿಸಿ ಇಡೀ ರಾಜ್ಯದ ಭಾಗ್ಯವಂತ ಶಿಕ್ಷಕ ವೃಂದವನ್ನು ಕುರಿತು ಉತ್ತಮ ಮಾರ್ಗದರ್ಶನದ ನುಡಿಗಳನ್ನಾಡಿದಂತಹ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಕರ ಏಳ್ಗೆಯ ಕುರಿತು ಸದಾ ಶ್ರಮಿಸುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರಿಗೆ ರಾಜ್ಯದ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಕೋಟಿ ವಂದನೆಗಳು. ಮೇ ವಿ ಗಿವ್ ಅ ಸ್ಟ್ಯಾಂಡಿಂಗ್ ಒವೇಷನ್ ಫಾರ್ ಅವರ್ ಬಿಲವ್ಡ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂಡ್ ರಿಫಾರ್ಮ್ಸ್ ಓರಿಯೆಂಟೆಡ್ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಫ್ ಕರ್ನಾಟಕ ಆನರಬಲ್ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು. ಇಂದಿನ ಐತಿಹಾಸಿಕ ಶಿಕ್ಷಕ ದಿನಾಚರಣೆಯ ಸಮಾರಂಭವು ಅತ್ಯಂತ ಸುಂದರವಾಗಿ ಘನ ಕರ್ನಾಟಕ ಸರ್ಕಾರ ಏರ್ಪಡಿಸಿದೆ.
कार्यक्रम अंतिम भाग के तलुपिद्दु वंदनार्पण सल्लिसुत्तारे तांत्रिक शिक्षण इलाखे निर्देशक श्रीयुत तलवार अवरु ಎಲ್ಲರಿಗೂ ನಮಸ್ಕಾರ. ಇಂದಿನ ಶಿಕ್ಷಕರ ದಿನಾಚರಣೆಯನ್ನು ಅತ್ಯಂತ ಅರ್ಥಗರ್ಭಿತವಾಗಿ ಆಚರಣೆ ಮಾಡಲು ಈ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿ ನಮ್ಮ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿದಂಥ ಆದರಣೀಯ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಉನ್ನತ ಶಿಕ್ಷಣ ಐ ಟಿ ಬಿ ಟಿ ಕೌಶಲ್ಯಾಭಿವೃದ್ಧಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಕರ್ನಾಟಕ ಸರ್ಕಾರ, ಇವರು ತಮ್ಮ ಅತ್ಯಂತ ಬಿಡುವಿಲ್ಲದ ಕಾರ್ಯದ ನಡುವೆಯೂ ಸಹ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಸಮಾರಂಭಕ್ಕೆ ಬಂದು ತಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಲ್ಲದೆ ಲೀಡರ್ ಲೀಡ್ ಬೈ ಎಕ್ಸಾಂಪಲ್ ಅಂತ ಏನು ಹೇಳ್ತೀವಿ ಆ ಒಂದು ಉದಾಹರಣೆಯಾಗಿ ಅವರು ಇವತ್ತು ನಮ್ಮನ್ನೆಲ್ಲ ಲೀಡ್ ಮಾಡ್ತಾ ಇದ್ದಾರೆ ಅಂತ. ಅವರು ಯಾವತ್ತೂ ಶಿಕ್ಷಣ ಮಂತ್ರಿಗಳಾಗಿ ರಿಪೋರ್ಟ್ ಮಾಡಿದರು ಅವತ್ತಿಂದಲೂ ಹಗಲಿರಳೆನ್ನದೆ ಈ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಣೆ ಮಾಡಬೇಕು, ಈ ರೋಟ್ ಲರ್ನಿಂಗನ್ನು ನಿವಾರಣೆ ಮಾಡಿ ಈ ಉದ್ಯೋಗ ಆಧಾರಿತ ಶಿಕ್ಷಣವನ್ನು ತರಬೇಕು, ನಾಳೆ ಮುಂದಿನ ಎಲ್ಲ ಈ ಕರ್ನಾಟಕ ರಾಜ್ಯದ ಏನು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡ್ಕೋತಾ ಇದ್ದಾರೆ ಉನ್ನತ ಶಿಕ್ಷಣ, ಅವರ ಭವಿಷ್ಯತ್ತು ಉದ್ದಾರ ಅತ್ಯಂತ ಉಜ್ವಲವಾಗಬೇಕು, ಈ ರಾಷ್ಟ್ರ ನಿರ್ಮಾಣ ಕಟ್ಟುವ ಮಾಡುವಲ್ಲಿ ಅವರೆಲ್ಲರೂ ಮುಂದೆ ಬರಬೇಕು ಅಂತೇಳಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಅವರು ಈ ಸಂದರ್ಭದಲ್ಲಿ ತಮ್ಮ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅವರು ತಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಈಗ ತಾನೇ ನಿಮಗೆಲ್ಲ ಅವರು ಸಹ ಹೇಳಿದ್ದಾರೆ ನಿಮ್ಮ ಕಣ್ಣು ಮುಂದೆಯೇ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿದೆ. ಇವತ್ತು ಕೋವಿಡಿನ ಈ ಸಂದಿಗ್ಧ ಸಮಯದಲ್ಲಿಯೂ ಸಹಿತ ಅತ್ಯಂತ ಯಶಸ್ವಿಯಾಗಿ ಶಿಕ್ಷಣ ಇಲಾಖೆಯನ್ನು ಯಾರಾದರೂ ಈ ದೇಶದಲ್ಲಿ ನಡೆಸಿದ್ದಾರೆ ಅಂದರೆ ಅದು ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಸಾಹೇಬರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂಥವರು ಈ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ್ದಾರೆ. ಅವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಈ ಒಂದು ಉದ್ಘಾಟನೆಯನ್ನು ನಿರ್ವಹಿಸಿ ನಮ್ಮ ಎಲ್ಲ ಶಿಕ್ಷಕ ವೃಂದದವರನ್ನು ಉದ್ದೇಶಿಸಿ ತಮ್ಮ ಹಿತನುಡಿಗಳನ್ನು ಎಲ್ಲ ಆಡಿ ಲೀಡ್ ಮಾಡಿದ್ದಾರೆ. ಅವರಿಗೆ ಎಲ್ಲ ಶಿಕ್ಷಕರ ವೃಂದದ ಪರವಾಗಿ ಉನ್ನತ ಶಿಕ್ಷಣ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮತ್ತು ಅಧ್ಯಕ್ಷೀಯ ಭಾಷಣವನ್ನು ಮಾಡಿದಂಥ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಜಿ ಕುಮಾರ್ ನಾಯಕ್ ಸರ್, ಇವರು ಸಹಿತ ಶಿಕ್ಷಣ ಪ್ರೇಮಿಗಳು, ಈಗಾಗಲೇ ಹಲವಾರು ವರ್ಷಗಳ ವರೆಗೆ ಅವರು ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಅವರು ಸಹ ಮಾಡಿದ್ದಾರೆ. ಇವತ್ತು ನಮ್ಮ ನಿಮ್ಮೆಲ್ಲರ ಜೊತೆ ಅವರು ಉನ್ನತ ಶಿಕ್ಷಣವನ್ನು ನಡೆಸ್ತಿರುವುದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ. ಅವರ ಒಂದು ಮಾರ್ಗದರ್ಶನ ಮತ್ತು ಅವರು ಪ್ರಾಸ್ತಾವಿಕವಾಗಿ ಈ ರಾಷ್ಟ್ರ ಕಟ್ಟುವಲ್ಲಿ ನಮ್ಮ ಗುರುವಿನ ಪಾತ್ರ ಏನಿರುತ್ತೆ ಅನ್ನೋದ್ರ ಬಗ್ಗೆಯೂ ಸಾಕಷ್ಟು ವಿವರವಾಗಿ ನಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರಿಗೂ ಸಹ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಮತ್ತು ಉನ್ನತ ಶಿಕ್ಷಣ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತೀನಿ. ಅದೇ ರೀತಿಯಾಗಿ ಇವತ್ತು ಈ ಸಮಾರಂಭದಲ್ಲಿ ನಮ್ಮ ನಿಮ್ಮೆಲ್ಲರೂ ಬಹಳ ವರ್ಷಗಳಿಂದ ನಾವು ನೋಡಿದ್ದೀವಿ ಶಿಕ್ಷಣ ತಜ್ಞರು, ಗುರು ಮತ್ತು ಶಿಕ್ಷಕ ಮತ್ತು ಗುರು ಅದರ ಏನು ಡಿಫರೆನ್ಸ್ ಇದೆ ಅದನ್ನು ಸಹಿತ ಕೇಳಿದ್ದಾರೆ. ಅವು ಎರಡೂ ವ್ಯಕ್ತಿತ್ವವನ್ನು ನಾವೆಲ್ಲಾದರೂ ನೋಡಲಿಕ್ಕೆ ನಮಗೆ ಸಿಗ್ತದೆ ಅಂದರೆ ಅದು ನಮ್ಮ ಪ್ರೊಫೆಸರ್ ಎಂ ಕೆ ಶ್ರೀಧರ್ ಸಾಹೇಬರವರು. ಅವರು ಹಲವಾರು ವರ್ಷಗಳಿಂದ ಈ ಶಿಕ್ಷಣದ ಪ್ರಗತಿಗಾಗಿ ಶಿಕ್ಷಣವನ್ನು ಸುಧಾರಣೆ ಮಾಡುವಲ್ಲಿ ಸಾಕಷ್ಟು ಮಾರ್ಗದರ್ಶನವನ್ನು ಶಿಕ್ಷಣ ಇಲಾಖೆಗೆ ಅವರು ನೀಡ್ತಾ ಬಂದಿದ್ದಾರೆ. ಅವರು ತಮ್ಮ ಆಶಯ ನುಡಿಗಳ ಮೂಲಕ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದ್ದಾರೆ. ಅವ್ರಿಗೂ ಸಹಿತ ನಮ್ಮ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಮತ್ತು ಉನ್ನತ ಶಿಕ್ಷಣ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು. ಇನ್ನು ಈ ಸಮಾರಂಭ ಅತ್ಯಂತ ಕಡಿಮೆ ಸಮಯದಲ್ಲಿ ನಿರ್ಧಾರ ಆಯಿತು. ಈ ಸಮಾರಂಭ ನಡೀಲಿಕ್ಕೆ ಕಾರಣೀಕರ್ತರಾದಂಥ ಮತ್ತು ಮಾನ್ಯ ಆಯುಕ್ತರು ಆದಂಥ ಶ್ರೀ ಪ್ರದೀಪ್ ಸಾಹೇಬರವರು ಸಹಿತ ಅದನ್ನು ಹಗಲಿರಳೆನ್ನದೇ ಕಡಿಮೆ ಸಮಯದಲ್ಲಿ ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಸಹಿತ ನಮ್ಮ ಎಲ್ಲ ಶಿಕ್ಷಕರ ವೃಂದದ ಪರವಾಗಿ ಮತ್ತು ಉನ್ನತ ಶಿಕ್ಷಣ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸಿ. ಇನ್ನು ಈ ಸಮಾರಂಭದಲ್ಲಿ ಉಪಸ್ಥಿತರುವಂಥ ಮಾನ್ಯ ವೈಸ್ ಚಾನ್ಸಲರ್ಗಳು ಪ್ರೊಫೆಸರ್ ಜಾಪಡ್, ಪ್ರೊಫೆಸರ್ ಕೆಂಪರಾಜು,
ಮತ್ತು ಪ್ರೊಫೆಸರ್ ಗೋಪಾಲ್ ಕೃಷ್ಣ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೆ ಇ ಎ ಉನ್ನತ ಶಿಕ್ಷಣ ಪರಿಷತ್ ಅವರು ಸಹಿತ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಸಹ ಎಲ್ಲ ಶಿಕ್ಷಕರ ವೃಂದದ ಪರವಾಗಿ ಮತ್ತು ಉನ್ನತ ಶಿಕ್ಷಣ ಇಲಾಖೆಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಮತ್ತು ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಪಿ ಜಿ ಆರ್ ಸಿಂಧ್ಯಾ, ಭಾರತ ಸ್ಕೌಟ್ಸ್ ಗೈಡ್ಸ್ನ ಮುಖ್ಯಸ್ಥರು, ಅನುಭವಿಗಳು, ಅವರು ಸಹ ಈ ಸಮಾರಂಭದಲ್ಲಿ ಇದ್ದು ಮತ್ತು ಈ ಒಂದು ಭವ್ಯವಾದ ಒಂದು ಸಭಾಂಗಣವನ್ನು ನಮ್ಮ ಈ ಸಮಾರಂಭಕ್ಕೆ ಅತ್ಯಂತ ನಮಗೆ ಎಲ್ಲಿ ಮಾಡಬೇಕು ಅಂಥೇಳಿ ಚಿಂತನೆ ಆದಾಗ ಆ ಸಂದರ್ಭದಲ್ಲಿ ಕಮಿಷನರ್ ಸಾಹೇಬರು ಅವರು ಕೇಳಿಕೊಂಡಾಗ ಈ ಒಂದು ಸಭಾಂಗಣ ನಮಗೆ ಕಡಿಮೆ ಅವಧಿಯಲ್ಲಿ ದೊರೆಯುವಂತೆ ಮಾಡಿ ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವರಿಗೂ ಸಹಿತ ಇಲ್ಲ ಉನ್ನತ ಶಿಕ್ಷಣ ನಮ್ಮ ಇಲಾಖೆ ಮತ್ತು ಗೌರವಾನ್ವಿತ ಉಪನ್ಯಾಸಕರ ಮತ್ತು ಶಿಕ್ಷಕರ ವೃಂದದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಮತ್ತು ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗುರುವೃಂದ, ಮಾಧ್ಯಮದ ಮಿತ್ರರು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಮಾರಂಭ ಯಶಸ್ವಿಯಾಗಲು ಸಹಕರಿಸಿದಂಥ ಅತಿ ಮುಖ್ಯವಾಗಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಉಪನ್ಯಾಸಕರಾದ ಶ್ರೀಕಾಂತ್ ಮತ್ತು ನಮ್ಮ ಡಾಕ್ಟರ್ ಹೂಗಾರ್ ಅವರು ಸಹಿತ ಭಾಳ ಕೆಲಸಗಳನ್ನ ಈ ಯಶಸ್ವಿಗೆ ಅಗಲಿರಲು ದುಡಿದಿದ್ದಾರೆ. ಎಲ್ಲರಿಗೂ ಈ ಪ್ರತ್ಯಕ್ಷವಾಗಿ ಸಹಕರಿಸಿದ, ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದನೆಗಳನ್ನು ಹೇಳಿ ಮತ್ತೊಮ್ಮೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನಾನು ವಂದನಾಥ ಜಯ 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 ಕನ್ನಡ. ಥ್ಯಾಂಕ್ ಯು ಪ್ರೊಫೆಸರ್ ತಲ್ವಾರ್. ಈಗ ರಾಷ್ಟ್ರಗೀತೆ ಮಹಾರಾಣಿ ಕಲಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ಹಾಗೂ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದ ಸಂಗೀತ ವಿಭಾಗದ ವಿದ್ಯಾರ್ಥಿನಿಯರು. ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ತರ ಬಂಗ ವಿಂಜ ಹಿಮಾಚಲ ಯಮುನಾ ಗಂಗ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೇ ಜಾಗೆ ತವ ಶುಭಾಶಿಷ ಮಾಗೆ ಗಾಯೇ ತವ ಜಯ ಗಾತ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ ಥ್ಯಾಂಕ್ ಯು ಎವ್ರಿವನ್. High tea is arranged for our teachers. Kindly maintain social distance.